ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ, ತುಂಬಾನೇ ಸೂಪರ್ ಆಗಿರುವ ಒಂದು ಮಾನ್ಸ್ಟರ್ ಸರ್ವೈವಲ್ ಮೂವಿಯನ್ನೇ ತಂದಿದ್ದೀನಿ. ಸೊ ಇಂತಹ ಮೂವಿಯನ್ನೆಲ್ಲ ನಿಮ್ಮ ಲೈಫ್ ಅಲ್ಲಿ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕೆಂದ್ರೆ ಮೂವಿ ಅಷ್ಟು ಸೂಪರ್ ಸಖತ್ ಆಗಿರ್ತಾ ಇದೆ, ಮಿಸ್ ಮಾಡ್ಕೊಂಡ್ರೆ ಲಾಸ್ ನಿಮಗೇನೆ. ಯಾಕೆಂದ್ರೆ ಅಷ್ಟು ಅದ್ದೂರಿಯಾದ ಮೂವಿ ಇದು. ಏನೂ ಇಲ್ಲ, ನಮ್ಮ ಹೀರೋಯಿನ್ ಬರ್ತಾ ಇದ್ದ ಬೋಟ್ ಆಕ್ಸಿಡೆಂಟ್ ಗೆ ಒಳಗಾಗಿ ನಮ್ಮ ಹೀರೋಯಿನ್ ಮಾತ್ರ ಸೆಪರೇಟ್ ಆಗಿ ಒಂದು ಐಲ್ಯಾಂಡ್ ಗೆ ಬಂದು ಸೇರ್ತಾಳೆ. ಆದ್ರೆ ಏನೇ ಅದು ಒಂದು ಸ್ಮಾಲ್ ಐಲ್ಯಾಂಡ್ ಆಗಿರ್ತಾ ಇದ್ರು ಕೂಡ, ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಗೆ ಏನೇ ತಿನ್ನೋದಕ್ಕೂ ಸಿಕ್ಕಿದ್ರು ಕೂಡ ಆ ಐಲ್ಯಾಂಡ್ ಅಲ್ಲಿ ಒಂದು ದೊಡ್ಡ ಮಾನ್ಸ್ಟರ್ ಇರ್ತಾ ಇದೆ. ಅದು ನಮ್ಮ ಹೀರೋಯಿನ್ ಅನ್ನ ಬೇಟೆಯಾಡಿ ಸಾಯಿಸೋದಕ್ಕೆ ನೋಡ್ತಾ ಇರುತ್ತೆ. ಸೊ ಅದ್ರ ಹತ್ರದಿಂದ ನಮ್ಮ ಹೀರೋಯಿನ್ ಹೇಗೆ ತಪ್ಪಿಸಿಕೊಂಡ್ರು, ಕೊನೆಗೆ ಏನಾಗುತ್ತೆ ಅನ್ನೋದನ್ನ ಸೂಪರ್ ಸೀಟೆಡ್ ಥ್ರಿಲ್ಲರ್ ಆಗಿ ಹೇಳಿರುವ ಮೂವಿನೇ 2019 ರಿಲೀಸ್ ಆಗಿದ್ದ ಸ್ವೀಟ್ ಹಾರ್ಟ್. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವ್ ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೆ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಈವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಬ್ರಹ್ಮಾಂಡವಾದ ಸಮುದ್ರ, ಆ ಸಮುದ್ರದಲ್ಲಿ ಸೆಪರೇಟ್ ಆಗಿ ಇರ್ತಾ ಇರುವ ಐಲ್ಯಾಂಡ್ ಅನ್ನೇ ನಮಗೆ ತೋರಿಸ್ತಾರೆ. ಆ ಐಲ್ಯಾಂಡ್ ಗೆ ನೀರಲ್ಲಿ ಹೊಡ್ಕೊಂಡು ಬಂದು ಒಬ್ಬಳು ಹುಡುಗಿ ಬಂದು ಸೇರ್ತಾಳೆ. ಹಾಗೆ ಇವಾಗ ಕಣ್ಬಿಟ್ಟು ಎಚ್ಚರಿಯಾಗಿ ಎದ್ದೇಳ್ತಾಳೆ ಹುಡುಗಿ. ಯಾವುದೋ ಒಂದು ಬೋಟ್ ಆಕ್ಸಿಡೆಂಟ್ ಗೆ ಒಳಗಾಗ್ಬಿಟ್ಟಿದೆ ಅನ್ಸುತ್ತೆ. ಅದ್ರಲ್ಲಿ ಇದ್ದಿದ್ದ ಹುಡುಗಿ ಇವಾಗ ನೀರಲ್ಲಿ ಕೊಚ್ಕೊಂಡು ಬಂದು ಈ ಐಲ್ಯಾಂಡ್ ಗೆ ಬಂದು ಸೇರಿದ್ದಾಳೆ. ಇವಳು ಇವಾಗ ಎಚ್ಚರಿಯಾಗಿ ಕಣ್ಬಿಡ್ಬೇಕಾದ್ರೆ ಪಕ್ಕದಲ್ಲೇ ಅವಳ ಫ್ರೆಂಡ್ ಕೂಡ ಜೀವಕ್ಕಾಗಿ ಕಷ್ಟಪಡ್ತಾ ಇರ್ತಾನೆ. ಸೊ ಇವಳಿಗೆ ಏನು ದೊಡ್ಡದಾಗಿ ಏಟ್ ಆಗದೆ ಇರೋದ್ರಿಂದ ಏನಾಯ್ತು ಏನಾಯ್ತು ಅಂತ ಎದ್ದು ಓಡಿ ಬರ್ತಾಳೆ ಅವಳ ಫ್ರೆಂಡ್ ಹತ್ರ. ನೋಡಿದ್ರೆ ಆ ಫ್ರೆಂಡ್ ಹುಡುಗನ ಹೊಟ್ಟೆಗೆ ಸಮುದ್ರದ ಸ್ಟೋನ್ ಚುಚ್ಕೊಬಿಟ್ಟಿರುತ್ತೆ. ತುಂಬಾನೇ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಅವನಿಗೆ. ಆದ್ರಿಂದ ಹುಡುಗ ಅನ್ಕಾನ್ಶಿಯಸ್ ಆಗಿ ಇರ್ತಾ ಇದ್ದಾನೆ, ಆಲ್ಮೋಸ್ಟ್ ಸಾಯುವ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾನೆ. ಸೊ ಹುಡುಗಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಐಲ್ಯಾಂಡ್ ಅಲ್ಲಿ ಯಾರಾದ್ರೂ ಇರ್ತಾ ಇದ್ದೀರಾ, ಪ್ಲೀಸ್ ಕಾಪಾಡಿ ಬನ್ನಿ, ಹೆಲ್ಪ್ ಗೆ ಬನ್ನಿ ಅಂತ ಜೋರಾಗಿ ಕಿರ್ಚ್ಕೊತಾ ಇರ್ತಾಳೆ. ಆದ್ರೆ ಐಲ್ಯಾಂಡ್ ಅಲ್ಲಿ ಯಾರೂ ಇರ್ತಾ ಇಲ್ಲ. ಸೊ ಈ ಹುಡುಗಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಓಕೆ, ಆ ಹುಡುಗನಿಗೆ ಚುಚ್ಚಿರುವ ಸ್ಟೋನ್ ಅನ್ನಾದ್ರೂ ನಾವು ಹೊರಗಡೆ ತೆಗೆಯೋಣ ಅಂತ ಧೈರ್ಯ ಮಾಡಿ ಆ ಹುಡುಗನ ಹೊಟ್ಟೆಗೆ ಚುಚ್ಚಿರುವ ಸ್ಟೋನ್ ಅನ್ನ ಅವಳ ಕೈಯಿಂದ ಕಿತ್ತು ಹೊರಗಡೆ ತೆಗಿತಾಳೆ ನಮ್ಮ ಹುಡುಗಿ. ಆ ರೀತಿ ತೆಗಿಬೇಕಾದ್ರೆ ಅವನಿಗೆ ಇನ್ನವೇ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಇವಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಧಾನಕ್ಕೆ ಆ ಹುಡುಗ ಸಾಯ್ತಾ ಇದ್ದಾವನೆ. ತಕ್ಷಣ ಏನನ್ನ ಮಾಡ್ತಾಳೆ ಅಂದ್ರೆ ಆ ಹುಡುಗನಿಗೆ ಇರುವ ಗಾಯಕ್ಕೆ ಬಟ್ಟೆಯನ್ನ ಕಟ್ಟಿಟ್ಬಿಟ್ಟು, ನೀನು ಇಲ್ಲೇ ವೇಟ್ ಮಾಡ್ತಾ ಇರು, ನಾನು ಒಳಗಡೆ ಏನಾದ್ರೂ ನೀರ್ ಸಿಗುತ್ತಾ, ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹೋಗಿ ಚೆಕ್ ಮಾಡಿ ತಗೊಂಡು ಬರ್ತೀನಿ ಅಂತ ಹೇಳಿ ಬೇಗನೆ ಆ ಐಲ್ಯಾಂಡ್ ಒಳಗಡೆ ಬಂದು ಅಲ್ಲಿ ಇಲ್ಲಿ ಅಂತ ಹುಡುಕಿ ನೋಡ್ತಾಳೆ ಹುಡುಗಿ. ಆದ್ರೆ ಏನುವೇ ಸಿಗ್ತಾ ಇಲ್ಲ. ಸದ್ಯ ಒಂದೇ ಒಂದು ಎಳ್ನೀರು ಮಾತ್ರ ಸಿಗುತ್ತೆ, ಇದು ಸಾಕು ಅಂತ ಬೇಗ ಬೇಗ ಆ ಹುಡುಗಿ ಅವಳ ಬಾಯಿಯನ್ನು ಯೂಸ್ ಮಾಡಿ ಆ ಎಳ್ನೀರನ್ನ ಕಚ್ಚಿ ಕಿತ್ತು ಅದರಿಂದ ನೀರ್ ಬರೋ ರೀತಿ ಮಾಡಿ ಅದನ್ನು ತಗೊಂಡು ಆ ಹುಡುಗನ ಹತ್ರ ಸ್ಪೀಡ್ ಆಗಿ ಓಡಿ ಬರ್ತಾಳೆ. ಆ ರೀತಿ ಬಂದು ಅವನ ಬಾಯಿಗೆ ಬೇಗ ಬೇಗ ಆ ನೀರನ್ನು ಕೊಡ್ಬೇಕಾದ್ರೆ ಪಾಪ ಹುಡುಗ ಅಷ್ಟರಲ್ಲಿ ತೀರೋಗ್ಬಿಟ್ಟಿರ್ತಾನೆ. ಅಷ್ಟೇ, ಈ ಹುಡುಗಿಗೆ ಹೇಗಾಗ್ತಿರ್ಬೇಕು, ಅವಳ ಕಣ್ಮುಂದೇನೆ ಆ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ. ಆದ್ರಿಂದ ತುಂಬಾನೇ ಬೇಜಾರಾಗ್ತಾಳೆ ಹುಡುಗಿ. ಆಮೇಲೆ ಸರಿ, ನಾವು ಹೇಗಾದ್ರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೇಕು, ಈ ಐಲ್ಯಾಂಡ್ ಅಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ ನಾವು ಇಲ್ಲಿಂದ ಹೋಗೋಣ ಅಂತ ಡಿಸೈಡ್ ಮಾಡಿ ಆ ಐಲ್ಯಾಂಡ್ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ತಾಳೆ ಹುಡುಗಿ. ಆ ರೀತಿ ಹೋಗ್ಬೇಕಾದ್ರೆ ಒಂದು ಮರದ ತೂತಿರ್ತಾ ಇದೆ, ಅಂದ್ರೆ ಸತ್ತ ಮರದ ಗೂಡು ಮಾತ್ರ ಇರ್ತಾ ಇದೆ, ಒಳಗಡೆ ಏನು ಇರ್ತಾ ಇಲ್ಲ, ತೂತು ರೀತಿ ಕಾಣುತ್ತೆ ಅದು. ಅದನ್ನೆಲ್ಲ ನೋಡ್ಬಿಟ್ಟು ಆ ಐಲ್ಯಾಂಡ್ ಅನ್ನೇ ಸುತ್ತಾಡ್ಕೊಂಡು ಬರ್ತಾಳೆ ನಮ್ಮ ಹುಡುಗಿ. ಆ ರೀತಿ ಸುತ್ತಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಆ ಡೆಡ್ ಬಾಡಿ ಹತ್ರ ಬಂದು ತಳುಪ್ತಾಳೆ ನಮ್ಮ ಹುಡುಗಿ. ಸೊ ಇದು ತುಂಬಾನೇ ಚಿಕ್ಕ ಐಲ್ಯಾಂಡ್ ಅನ್ಸುತ್ತೆ. ಸರಿ, ಓಕೆ, ಒಳಗಡೆ ಹೋಗಿ ನೋಡೋಣ ಏನಾದ್ರೂ ಸಿಗುತ್ತಾ ಅಂತ ಆ ಕಾಡ್ ಒಳಗಡೆ ಹೋಗ್ತಾಳೆ ಹುಡುಗಿ. ಸ್ವಲ್ಪ ದೂರ ಒಳಗಡೆ ಬಂದಿದ್ದ ತಕ್ಷಣವೇ ಒಂದು ಮರದಲ್ಲಿ ಒಂದು ಬ್ಯಾಗ್ ನೇತಾಡ್ತಾ ಇರೋದನ್ನ ನೋಡ್ತಾಳೆ. ಏನ್ ಬ್ಯಾಗ್ ಇದು? ಆಲ್ರೆಡಿ ಐಲ್ಯಾಂಡ್ ಗೆ ತುಂಬಾ ಜನರು ಬಂದಿರ್ತಾರೋ ಏನೋ ಅಂತ ಯೋಚನೆ ಮಾಡ್ಕೊಂಡೆ ಆ ಬ್ಯಾಗ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ತುಂಬಾನೇ ಧೂಳು ಹಾರುತ್ತೆ. ಸೊ ತುಂಬಾ ದಿನಗಳಿಂದ ಈ ಬ್ಯಾಗ್ ಅನ್ನು ಯಾರು ಯೂಸ್ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೇನೆ ಅಷ್ಟೊಂದು ಡಸ್ಟ್ ಇರ್ತಾ ಇದೆ. ಆಮೇಲೆ ಆ ಬ್ಯಾಗ್ ಒಳಗಡೆ ಏನಿದೆ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಫಸ್ಟ್ ಸ್ವಲ್ಪ ಬಟ್ಟೆಗಳು ಇರುತ್ತೆ, ಅದು ಮಾತ್ರವೇ ಅಲ್ಲದೆ ಚಿಕ್ಕ ಚಿಕ್ಕ ಥಿಂಗ್ಸ್ ಗಳೆಲ್ಲ ಇರ್ತಾ ಇರುತ್ತೆ. ಅದನ್ನ ನಮ್ಮ ಹುಡುಗಿ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹಿಂದೆ ಜೋರಾಗಿ ಸದ್ದಾಗುತ್ತೆ. ಅಷ್ಟೇ, ಹುಡುಗಿ ಗಾಬರಿ ಆಗ್ಬಿಟ್ಟು ಹಾಗೆ ಹಿಂದೆ ತಿರುಗಿ ನೋಡ್ತಾಳೆ, ಏನನ್ನು ಕಾಣಲ್ಲ. ಸರಿ, ಓಕೆ, ಏನೋ ಒಂದು ಸದ್ದು ತಾನೆ, ಮೇ ಬಿ ಸಮುದ್ರದ ಸದ್ದಾಗೆ ಇರಬೇಕು ಅಂತ ಯೋಚನೆ ಮಾಡಿಬಿಟ್ಟು ಮತ್ತೆ ಆ ಜಾಗದಲ್ಲಿ ಏನಾದ್ರು ಸಿಗುತ್ತೋ ಅಂತ ನೋಡ್ತಿರ್ತಾಳೆ. ಅಲ್ಲಿ ಒಂದು ಮಿನಿ ಫ್ರೀಜರ್ ರೀತಿ ಇರುತ್ತೆ, ಅದ್ರ ಒಳಗಡೆ ಕೋಕೋ ಕೋಲಾ, ಪೆಪ್ಸಿ ಅಂತ ಕೆಲವೊಂದು ಕೂಲ್ ಡ್ರಿಂಕ್ಸ್ ಕೂಡ ಸ್ವಲ್ಪ ಇರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಆಮೇಲೆ ಅದನ್ನ ಮೂವ್ ಮಾಡಿ ಇಟ್ಬಿಟ್ಟು ನೋಡ್ಬೇಕಾದ್ರೆ ಒಂದು ಫ್ಲಾರ್ ಮ್ಯಾಟ್ ದೊಡ್ಡದಾಗಿ ಇರೋ ರೀತಿ ಕಾಣುತ್ತೆ. ಅದನ್ನು ತೆಗೆದು ದೂರ ಹಾಕ್ಬಿಟ್ಟು ಕೆಳಗಡೆ ನೋಡ್ಬೇಕಾದ್ರೆ ಒಂದು ಬಾಕ್ಸ್ ರೀತಿ ಒಂದು ವಿಷಯ ಸಿಗುತ್ತೆ. ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ಇಸ್ಪೈಟು, ಅದಕ್ಕಿಂತ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಮ್ಯಾಚ್ ಬಾಕ್ಸ್ ಸಿಗುತ್ತೆ. ಅಷ್ಟೇ, ಇವಳಿಗೆ ಇದೇನೇ ಸಾಕು, ಯಾಕೆ ಅಂದ್ರೆ ಫೈರ್ ಬೆಂಕಿ
ಬೆಂಕಿಯನ್ನ ಉಂಟು ಮಾಡೋದೇನೆ ತುಂಬಾನೇ ಕಷ್ಟ. ಸೊ ಇದು ಇವಾಗ ಸಿಕ್ಕಿದ್ರಿಂದ ಹುಡುಗಿ ತುಂಬಾನೇ ಖುಷಿ ಆಗ್ತಾಳೆ. ಅದು ಮಾತ್ರ ಇಲ್ಲ, ಅಲ್ಲೇ ಸೈಡ್ ಅಲ್ಲಿ ಒಂದು ಚಿಕ್ಕ ಬ್ಯಾಗ್ ಇರುತ್ತೆ, ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಚಿಕ್ಕ ಮಕ್ಕಳು ಆಟಾಡುವ ಆಟದ ಸಾಮಾನುಗಳು ಇರುತ್ತೆ. ಅವುಗಳನ್ನ ಚೆಕ್ ಮಾಡಿ ನೋಡ್ತಾನೆ ಇರ್ಬೇಕಾದ್ರೆ ಆ ಸಮಯದಲ್ಲಿ ಮತ್ತೆ ಹಿಂದೆಯಿಂದ ಸದ್ದಾಗುತ್ತೆ. ಅಷ್ಟೇ, ಈ ಸಲ ಈ ವಿಷಯವನ್ನ ನಾರ್ಮಲ್ ಆಗಿ ಬಿಡೋ ರೀತಿ ಇಲ್ಲ ನಮ್ಮ ಹುಡುಗಿ. ಏನದು, ಏನ್ ಸದ್ದು ಹೌದು ಅಂತ ಸದ್ದು ಬರುವ ಜಾಗಕ್ಕೆ ಬರ್ತಾಳೆ ನಮ್ಮ ಹುಡುಗಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಸತ್ತ ಮರವನ್ನ ತೋರಿಸಿದ್ರಲ್ವಾ, ಅದ್ರ ಒಳಗಡೆಯಿಂದಾನೆ ಆ ಸದ್ದು ಬರ್ತಾ ಇರೋದು. ಸೊ ನಮ್ಮ ಹುಡುಗಿನು ಏನು ಅದು ಸದ್ದು ಅಂತ ನಿಧಾನಕ್ಕೆ ಅದ್ರ ಹತ್ರ ಹೋಗ್ತಾಳೆ. ಒಳಗಡೆ ಏನಿದೆ ಅಂತ ಬಗ್ಗೆ ನೋಡ್ಬೇಕಾದ್ರೆ ಸಡನ್ ಆಗಿ ಒಂದು ಪಕ್ಷಿ ಅದ್ರ ಒಳಗಡೆಯಿಂದ ಹಾರಿ ಹೊರಗಡೆ ಬರುತ್ತೆ. ಛೇ, ಒಂದು ಪಕ್ಷಿಯ ಸದ್ದ, ಇದಕ್ಕೇನೆ ನಾನು ಹೆದರ್ಕೋಬಿಟ್ನ ಅಂತ ಅನ್ಕೊಂಡು ಅವಳಿಗೆ ಅವಳೆ ನಗಾಡ್ತಾ ಇರ್ತಾಳೆ. ಆಮೇಲೆ ಅವಳ ಫ್ರೆಂಡಿನ ಡೆಡ್ ಬಾಡಿ ಇರುತ್ತೆ ಅಲ್ಲ, ಆ ಡೆಡ್ ಬಾಡಿ ಮೇಲೆ ಮಟ್ಟವಳೆಗಳನ್ನೆಲ್ಲ ಹಾಕಿಟ್ಬಿಟ್ಟು ಈ ಐಲ್ಯಾಂಡ್ ಇಂದ ನಾವು ಹೇಗೆ ತಪ್ಪಿಸಿಕೊಂಡು ಹೋಗೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಹುಡುಗಿ. ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಹಾಗೆ ಟೈಮ್ ಕಳೀತಾ ಇರುತ್ತೆ, ಆಲ್ಮೋಸ್ಟ್ ರಾತ್ರಿ ಆಗ್ಬಿಡ್ತು, ಕತ್ತಲೆ ಉಂಟಾಗ್ತಾ ಇರುತ್ತೆ. ಆದ್ರಿಂದ ಹುಡುಗಿ, ಸರಿ ಓಕೆ, ನಾವು ಫಸ್ಟ್ ಸ್ಟೇ ಆಗೋದಕ್ಕೆ ಒಂದು ಜಾಗವನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಹುಡುಗಿ ಆಲ್ರೆಡಿ ಸ್ವಲ್ಪ ಬಟ್ಟೆಗಳನ್ನ ತಗೊಂಡಿದ್ಲಲ್ವಾ, ಆ ಬಟ್ಟೆಯನ್ನ ಸ್ಪ್ರೆಡ್ ಮಾಡಿ ಹಾಕ್ಬಿಟ್ಟು ಇವಳ ಮೇಲೆ ಮೊಟ್ಟೆ ಒಳೆಗಳನ್ನ ಹಾಕಿ ಕವರ್ ಮಾಡ್ಕೊಂಡು ಆವತ್ತು ರಾತ್ರಿ ಹಾಗೆ ಭಯದಿಂದಾನೆ ಆ ಜಾಗದಲ್ಲಿ ಸ್ಟೇ ಆಗ್ತಾಳೆ ನಮ್ಮ ಹೀರೋಯಿನ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ, ಇವತ್ತಾದ್ರೂ ನಾವು ಹೇಗಾದ್ರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೇಕು ಅಂತ ನಮ್ಮ ಹುಡುಗಿ ಯೋಚನೆ ಮಾಡ್ತಿರ್ತಾಳೆ. ಆ ರೀತಿ ಯೋಚನೆ ಮಾಡಿ ಸೈಡ್ ಅಲ್ಲಿ ಹಾಗೆ ನಡೆದು ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬಾನೇ ಮೀನುಗಳು ನೀರಿಂದ ಹೊರಗಡೆ ಬಂದು ಬಿದ್ದಿರ್ತವೆ. ಸೊ ಇದನ್ನ ನೋಡುವ ಹೀರೋಯಿನ್, ಅಯ್ಯೋಯ್ಯೋ, ಈ ಜಾಗದಲ್ಲಿ ಮೀನುಗಳನ್ನ ಹಿಡಿಯೋದೇ ಕಷ್ಟ, ಪರವಾಗಿಲ್ವಲ್ಲ, ದೇವರು ನಮಗಾಗಿ ಇಂತಹ ಒಂದು ಹೆಲ್ಪ್ ಅನ್ನ ಮಾಡಿದ್ದಾರಲ್ಲ, ಮೀನುಗಳು ಆಟೋಮೆಟಿಕ್ ಹೊರಗಡೆ ಬಂದು ಬಿದ್ದಿದೆಯಲ್ಲ ಅಂತ ಬೇಡ್ಕೋಬಿಟ್ಟು ಬಿದ್ದಿರುವ ಮೀನುಗಳು ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಹಾಗೆ ಸುತ್ತಮುತ್ತ ನೋಡಿ ಬರ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಆವಾಗ ಒಂದು ಜಾಗದಲ್ಲಿ ಒಂದು ಚಿಕ್ಕ ಶಾರ್ಕ್ ಫಿಶ್ ನೀರಿಂದ ಹೊರಗಡೆ ಬಂದು ಬಿದ್ದಿರುತ್ತೆ, ಅದರ ಮೈ ಪೂರ್ತಿ ಗಾಯಗಳಾಗಿರ್ತಾ ಇದೆ. ಯಾರು ಇದನ್ನ ಈ ರೀತಿ ಮಾಡಿರ್ತಾರೆ? ಸರಿ ಓಕೆ, ಮೇಬಿ ಯಾವ್ದಾದ್ರು ದೊಡ್ಡ ಫಿಶ್ ಇದನ್ನ ಅಟ್ಯಾಕ್ ಮಾಡಿರಬಹುದು ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಆ ವಿಷಯವನ್ನ ದೊಡ್ಡದಾಗಿ ಕೇರ್ ಮಾಡಲ್ಲ. ಆಮೇಲೆ ಏನನ್ನ ಮಾಡ್ತಾಳೆ ಅಂದ್ರೆ, ನಿನ್ನೆ ಕೆಲವೊಂದು ವಿಷಯಗಳು ಇವಳಿಗೆ ಸಿಕ್ಕಿರುತ್ತೆ ಅಲ್ವಾ, ಆ ಥಿಂಗ್ಸ್ ಅನ್ನೆಲ್ಲ ತಂದು ಒಂದು ಜಾಗದಲ್ಲಿ ಮಡಗ್ಬಿಟ್ಟು ಇವಳ ಬ್ಯಾಗ್ ಇಂದ ಅವಳ ಡೈರಿಯನ್ನು ಹೊರಗಡೆ ತೆಗಿತಾಳೆ. ಆ ಡೈರಿಯನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ನೀರಿಗೆ ಬಿದ್ದಿದ್ರಿಂದ ಡೈರಿಯಲ್ಲಿ ಬರೆದಿದ್ದ ವಿಷಯ ಎಲ್ಲವೇ ಅಳ್ಸೋಗ್ಬಿಟ್ಟಿರುತ್ತೆ. ಛೇ, ಇಷ್ಟು ದಿನಗಳಾಗಿ ನಾವು ಬರ್ದಿಟ್ಟಿದ್ದ ಎಲ್ಲ ವಿಷಯವೂ ಅಳ್ಸೋಗ್ಬಿಟ್ಟಿದೆಯಲ್ಲ ಅಂತ ಹುಡುಗಿ ಬೇಜಾರಾಗಿ ಹಾಗೆ ಪೇಜಸ್ ಗಳನ್ನ ಟರ್ನ್ ಮಾಡಬೇಕಾದ್ರೆ ಅದ್ರ ಒಳಗಡೆ ಒಂದು ಫೋಟೋ ಇರುತ್ತೆ, ಅಂದ್ರೆ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಒಟ್ಟಿಗೆ ಇದ್ದಿದ್ದ ರೀತಿ ಫೋಟೋ ಇರ್ತಾ ಇರುತ್ತೆ. ಸೊ ಬಾಯ್ ಫ್ರೆಂಡ್ ಇವಾಗ ಎಲ್ಲಿರ್ತಾನೆ, ಹೇಗಿರ್ತಾನೆ, ಅವನು ನಿಜವಾಗ್ಲೂ ಇವಾಗ ಜೀವಂತವಾಗಿ ಇರ್ತಾನ ಇಲ್ಲ ಏನಾದ್ರೂ ಅವನಿಗೆ ಆಗ್ಬಿಟ್ಟಿದ್ಯಾ ಏನೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಯಾಕೆ ಅಂದ್ರೆ ಇವಳು ಬಂದಿದ್ದ ಬೋಟ್ ಆಕ್ಸಿಡೆಂಟ್ ಗೆ ಒಳಗಾಯ್ತಲ್ವಾ, ಆ ಬೋಟ್ ಅಲ್ಲೇ ಇವಳ ಬಾಯ್ ಫ್ರೆಂಡ್ ಕೂಡ ಇದ್ದಿರ್ತಾನೆ ಅನ್ಸುತ್ತೆ. ಆಮೇಲೆ ಸರಿ ಓಕೆ, ಇನ್ನ ಈ ಐಲ್ಯಾಂಡ್ ಅಲ್ಲಿ ಏನೆಲ್ಲ ಇರ್ತಾ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡೋಣ, ಸುತ್ತಮುತ್ತ ಹುಡುಕಾಡಿ ಬಿಡೋಣ ಅಂತ ಸುತ್ತಾ ಇರ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸಮಾಧಿ ರೀತಿ ಒಂದು ವಿಷಯ ಕಾಣುತ್ತೆ. ಆ ಜಾಗದಲ್ಲಿ ಕ್ರಾಸ್ ಸಿಂಬಲ್ ಕೂಡ ಇರ್ತಾ ಇದೆ. ಅದನ್ನು ನೋಡಿದ ಮೇಲೆ ನಮ್ಮ ಹೀರೋಯಿನ್ ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಸರಿ ಓಕೆ, ನಮ್ಮ ಫ್ರೆಂಡ್ ಇವಾಗ ಸೊತ್ತೋಗ್ಬಿಟ್ಟಿದ್ದಾನಲ್ಲ, ಅವನನ್ನು ನಾವು ಇದೇ ರೀತಿ ಊತಾಕಿಟ್ ಬಿಡೋಣ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಒಂದು ಗುಳಿಯನ್ನ ತೋಡಿ ಅದ್ರ ಒಳಗಡೆ ಅವಳ ಫ್ರೆಂಡಿನ ಡೆಡ್ ಬಾಡಿಯನ್ನ ತಲ್ಬಿಟ್ಟು ಅವನ ಮೇಲೆ ಮೊಟ್ಟೆ ಒಳೆಯನ್ನ ಹಾಕಿ ಅದ್ರ ಮೇಲೆ ಇನ್ನ ಮಣ್ಣನ್ನ ಹಾಕಿ ಫುಲ್ ಆಗಿ ಕವರ್ ಮಾಡಿ ಬಿಡ್ತಾಳೆ. ಆ ರೀತಿ ಅವನ ಡೆಡ್ ಬಾಡಿಯನ್ನ ಊತಾಕ್ಬಿಟ್ಟು ಪ್ರೇಯರ್ ಅನ್ನು ಮಾಡಿ ಒಂದು ಕ್ರಾಸ್ ಸಿಂಬಲ್ ಅನ್ನು ಅಲ್ಲಿ ಇಡ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ನಿನ್ನೆ ರಾತ್ರಿ ನಾವು ಮಲ್ಗಿ ನಿದ್ದೆ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟು ಬಿಟ್ವಿ, ಇವತ್ತು ಸೂಪರ್ ಆಗಿ ರೆಡಿ ಮಾಡೋಣ ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಇವಾಗ ಅವಳಿಗೆ ತುಂಬಾ ವಿಷಯಗಳು ಸಿಕ್ಕಿದೆ ಅಲ್ವಾ, ಆ ಥಿಂಗ್ಸ್ ನೆಲ್ಲ ಯೂಸ್ ಮಾಡಿ ಒಂದು ಟೆಂಟ್ ರೀತಿ ರೆಡಿ ಮಾಡ್ತಾಳೆ. ಆಮೇಲೆ ಬೆಂಕಿಯನ್ನ ಉಂಟು ಮಾಡಿ ಚಳಿಗೆ ಮೈಯನ್ನು ಬಿಸಿ ಮಾಡ್ಕೊಂಡು ಹಾಗೆ ಮಲ್ಗಿ ಅಲ್ಲೇನೆ ನಿದ್ದೆ ಮಾಡಿ ಬಿಡ್ತಾಳೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ, ನಿನ್ನೆ ತುಂಬಾ ಮೀನುಗಳು ನಮ್ಮ ಹೀರೋಯಿನ್ ಗೆ ಸಿಕ್ತು ಅಲ್ವಾ, ಸೊ ಅದೇ ತರನ ಇವತ್ತು ಏನಾದ್ರೂ ಸಿಗುತ್ತಾ ಅಂತ ನೋಡೋಣ ಅಂತ ನಮ್ಮ ಹೀರೋಯಿನ್ ಸುತ್ತಕೊಂಡು ಹಾಗೆ ಬೀಚ್ ಸೈಡ್ ಅಲ್ಲಿ ನಡೆದು ಬರ್ತಾ ಇರ್ತಾಳೆ. ಆ ರೀತಿ ನಡೆದು ಬರ್ಬೇಕಾದ್ರೆ ಒಂದು ಕ್ರೂರವಾದ ಘಟನೆಯನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ ನಮ್ಮ ಹೀರೋಯಿನ್. ಏನು ಅಂತ ನೋಡಿದ್ರೆ, ನಿನ್ನೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡಿನ ಡೆಡ್ ಬಾಡಿಯನ್ನ ಊತಾಕಿಟ್ಟಿದ್ಲಲ್ವಾ, ಆ ರೀತಿ ಊತಾಕಿದ್ದ ಬಾಡಿಯನ್ನು ಹೊರಗಡೆ ತೆಗೆದು ಯಾರೋ ತುಂಬಾ ಕ್ರೂರವಾಗಿ ಕಿತ್ತು ಕಿತ್ತು ಬೀಸಾಕಿರ್ತಾರೆ, ತುಂಬಾನೇ ಘೋರವಾಗಿರುತ್ತೆ. ಅಷ್ಟೇ, ಇದನ್ನು ನೋಡಿದ ನಮ್ಮ ಹೀರೋಯಿನ್ಗೆ ಹೇಗಿರ್ಬೇಕು ತುಂಬಾನೇ ಹೆದರಿ ಹೋಗ್ತಾಳೆ. ಅಷ್ಟೇ, ಕಾಡು ಒಳಗಡೆ ಏನು ಒಂದು ವಿಷಯ ಇರ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದ ನಮ್ಮ ಹೀರೋಯಿನ್ ತಕ್ಷಣ ಏನನ್ನ ಮಾಡ್ತಾಳೆ ಅಂದ್ರೆ, ನಿನ್ನೆ ರಾತ್ರಿ ಆ ಕಾಡಿನ ಒಳಗಡೆ ತಾನೇ ಸ್ಟೇ ಆಗಿದ್ಲು, ಆದ್ರಿಂದ ಅಲ್ಲಿರುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಹೊರಗಡೆ ಬಂದು ಬಿಡ್ತಾಳೆ. ಅದು ಮಾತ್ರ ಇಲ್ಲ, ಏನಾದ್ರೂ ಅಟ್ಯಾಕ್ ಮಾಡೋಕೆ ಬಂದ್ರೆ ಅದನ್ನ ರಿಟರ್ನ್ ನಾವು ಅಟ್ಯಾಕ್ ಮಾಡ್ಬೇಕು ಅನ್ನೋದಕ್ಕಾಗಿ ಒಂದು ಕೊಂಬೆಯನ್ನ ಹೊಡೆದು ಅದನ್ನ ಶಾರ್ಪ್ ಮಾಡಿ ಅವಳ ಜೊತೆಗೆ ಇಟ್ಕೋತಾಳೆ. ಆಮೇಲೆ ಒಂದು ಮರದ ತುಂಡು ಬಿದ್ದಿರುತ್ತೆ, ಅದನ್ನು ಹೊರಗಡೆ ತಳ್ಕೊಂಡು ಬಂದು ಅದನ್ನ ಪಕ್ಕದಲ್ಲಿಟ್ಟು ಅದ್ರ ಮೇಲೆ ಕೂತ್ಕೋತಾಳೆ. ಆ ರೀತಿ ಕೂತ್ಕೊಂಡು ಕಾಡಿಂದ ಏನಾದ್ರೂ ಬರುತ್ತಾ ಯಾವ್ದಾದ್ರೂ ಅನಿಮಲ್ ನಮ್ಮನ್ನ ಅಟ್ಯಾಕ್ ಮಾಡೋಕೆ ಬಂದ್ರೆ ಅದನ್ನ ನಾವು ಕೊಂದು ಬಿಡ್ಬೇಕು ಅಂತ ಕೈಯಲ್ಲಿ ಕೊಂಬೆಯನ್ನು ಹಿಡ್ಕೊಂಡು ಹಾಗೆ ಹೆದರಿನೇ ವೇಟ್ ಮಾಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಕತ್ತಲೆಯಾಗಿ ರಾತ್ರಿನೇ ಆಗ್ಬಿಡುತ್ತೆ, ಆದ್ರೂ ಏನುವೆ ಹೊರ ಬರಲಿಲ್ಲ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ, ಇನ್ನವೇ ನಮ್ಮ ಹೀರೋಯಿನ್ ಭಯದಲ್ಲೇ ಇರ್ತಾ ಇದ್ದಾರೆ. ಎದ್ದು ನಿಂತು ಮುಂದೆ ನೋಡ್ಬೇಕಾದ್ರೆ ದೂರದಲ್ಲಿ ಏನೋ ಒಂದು ನೀರಲ್ಲಿ ತೇಲ್ಕೊಂಡು ಬರ್ತಾ ಇರುತ್ತೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್
ಸರಿ ಮೇಬಿ ಆ ವಿಷಯ ನಮಗೆ ಬೇಕಾಗಿರ್ಬಹುದು ಅಂತ ಬೇಗನೆ ಸ್ವಿಮ್ ಮಾಡಿ ಬಂದು ಆ ಬಾಕ್ಸ್ ಅನ್ನ ತಗೋತಾರೆ. ನೋಡಿದ್ರೆ ಒಂದು ಸೂಟ್ ಕೇಸು ಪಾತ್ರೆ ತರ ಏನೋ ಒಂದು ವಿಷಯ ಇರ್ತಾ ಇದೆ. ಅದನ್ನೆಲ್ಲ ತಗೊಂಡು ರಿಟರ್ನ್ ಹೋಗೋಣ ಅನ್ಕೋಬೇಕಾದ್ರೆ ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ನೀರಲ್ಲಿ ಮುಳುಗೋಗ್ತಾರೆ. ಮುಳುಗಿದ ತಕ್ಷಣ ಕೆಳಗಡೆ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ನಮ್ಮ ಹೀರೋಯಿನ್. ಏನು ಅಂತ ನೋಡಿದ್ರೆ ಒಂದು ದೊಡ್ಡ ತೂತಿನ ರೀತಿ ಕಾಣುತ್ತೆ. ಆ ತೂತಿನ ಒಳಗಡೆ ಸಮುದ್ರದ ಮರಳೆಲ್ಲ ಒಳಗಡೆ ಹೋಗೋ ರೀತಿ ಕಾಣುತ್ತೆ. ಏನ್ ತೂತಿದು ಅಂತ ಏನುವೇ ಅರ್ಥ ಆಗದೆ ನಮ್ಮ ಹೀರೋಯಿನ್ ಸರಿ ಓಕೆ ನಮಗೆ ಏನಕ್ಕೆ ಬೇಕಿಲ್ಲದೆ ಇರುವ ಪ್ರಾಬ್ಲಮ್ ಅಂತ ಆ ಬಾಕ್ಸ್ ಅನ್ನ ಮಾತ್ರ ತಗೊಂಡು ಮೇಲ್ಗಡೆ ಬಂದ್ಬಿಡ್ತಾಳೆ. ಮೇಲ್ಗಡೆ ಬಂದಿದ್ದ ತಕ್ಷಣ ಬಾಕ್ಸ್ ಅಲ್ಲಿ ಏನಾದ್ರೂ ಇರ್ತಾ ಇದೆಯಾ ಅಂತ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ನೋಡಿದ್ರೆ ಒಂದು ಬಟ್ಟೆ ಮತ್ತೆ ಶೂ ಇರುತ್ತೆ. ಅಪ್ಪ ಸದ್ಯ ಇಂತಹ ಸಿಚುವೇಶನ್ ಅಲ್ಲಿ ಇದಾದ್ರೂ ಸಿಗ್ತಲ್ಲ ಅಂತ ಹೇಳಿ ಅದನ್ನು ತಗೊಂಡು ಹಾಕೊಂಡು ಹಾಗೆ ನೋಡಿದ್ರೆ ಆ ಜಾಗದಲ್ಲಿ ಫೈರ್ ಅನ್ನು ಸೃಷ್ಟಿ ಮಾಡಿ ಅಲ್ಲೇ ಕೂತ್ಕೋತಾಳೆ. ಸೊ ಇವಾಗ ರಾತ್ರಿ ಆಗುತ್ತೆ. ಆವಾಗ ಸಡನ್ ಆಗಿ ಏನು ಅಂದ್ರೆ ಆಕಾಶದಲ್ಲಿ ಒಂದು ಫ್ಲೈಟ್ ಹೋಗೋ ರೀತಿ ಸದ್ದು ಕೇಳುತ್ತೆ. ಅದು ಆಲ್ಮೋಸ್ಟ್ ಇವಾಗ ಈ ಐಲ್ಯಾಂಡ್ ಅನ್ನ ಕ್ರಾಸ್ ಮಾಡಿ ಹೋಗ್ಬಿಡ್ತಾ ಇದೆ. ತಕ್ಷಣ ಏನನ್ನ ಮಾಡ್ತಾಳೆ ಅಂದ್ರೆ ಇವಳ ಹತ್ರ ಒಂದು ಫ್ಲಾರ್ ಗನ್ ಇರುತ್ತೆ. ಆ ಗನ್ ಅನ್ನ ತಗೊಂಡು ಎಮರ್ಜೆನ್ಸಿಗಾಗಿ ಮೇಲ್ಗಡೆ ಶೂಟ್ ಮಾಡ್ತಾಳೆ. ಆದ್ರೆ ಆಸ್ಟ್ರೇಲಿಯಾ ಚಿಕ್ಕ ಪ್ಲೇನ್ ಈ ಐಲ್ಯಾಂಡ್ ಅನ್ನ ಕ್ರಾಸ್ ಮಾಡಿ ಹೋಗ್ಬಿಡುತ್ತೆ. ನಮ್ಮ ಹೀರೋಯಿನ್ ಅನ್ನ ನೋಡಿರಲ್ಲ. ಇದು ನಮ್ಮ ಹೀರೋಯಿನ್ ಗೆ ಬೇಜಾರಾಗುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಇವಾಗ ಫ್ಲಾರ್ ಗನ್ ಇಂದ ಶೂಟ್ ಮಾಡಿದ್ರಲ್ವಾ, ಆ ಫ್ಲಾರ್ ಇವಾಗ ಮೇಲಿಂದ ಹಾಗೆ ಕೆಳಗಡೆ ಬೀಳ್ತಾ ಇರುತ್ತೆ. ಆ ರೀತಿ ಸಮುದ್ರದ ಒಳಗಡೆ ಆ ಫ್ಲಾರ್ ಲೈಟ್ ಬೀಳ್ತಾ ಇರಬೇಕಾದ್ರೆ ಒಂದು ವಿಷಯವನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಾಳೆ. ಏನು ಅಂದ್ರೆ ಸಮುದ್ರದ ಒಳಗಡೆ ನಿಂತು ಏನೋ ಒಂದು ಮಾನ್ಸ್ಟರ್ ನಮ್ಮ ಹೀರೋಯಿನ್ ಅನ್ನ ನೋಡ್ತಾ ಇರೋ ರೀತಿ ಕಾಣುತ್ತೆ. ಹೇಗಿರ್ಬೇಕು, ನಮ್ಮ ಹೀರೋಯಿನ್ ಗೆ ಬೆಚ್ಚಿ ಹೋಗ್ಬಿಡ್ತಾಳೆ. ಅಯ್ಯೋ ಏನಿದು ಅಂತ ಹೆದರ್ಕೊಂಡು ನಮ್ಮ ಹೀರೋಯಿನ್ ಆ ಕಾಡು ಒಳಗಡೆ ಓಡಿ ಹೋಗಿ ಕಣ್ಣನ್ನ ಮುಚ್ಕೊಂಡು ಒಂದು ಜಾಗದಲ್ಲಿ ಹೌಸ್ಕೋತಾಳೆ. ಆಮೇಲೆ ಕಣ್ಬಿಟ್ಟು ನೋಡ್ಬೇಕಾದ್ರೆ ಒಂದು ಮಾನ್ಸ್ಟರ್ ರೀತಿ ಒಂದು ವಿಷ ಆ ಜಾಗಕ್ಕೆ ಬಂದು ಆಲ್ರೆಡಿ ನಮ್ಮ ಹೀರೋಯಿನ್ ಫೈರ್ ಕ್ಯಾಂಪ್ ರೀತಿ ಎಲ್ಲ ಮಾಡಿಟ್ಟಿದ್ರಲ್ವಾ, ಅದನ್ನೆಲ್ಲ ನಾಶ ಮಾಡುತ್ತೆ. ಆ ಫೈರ್ ಕ್ಯಾಂಪ್ ಅನ್ನ ಆಫ್ ಮಾಡಿಬಿಡುತ್ತೆ. ಇಲ್ಲಿ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಮೈಯೆಲ್ಲ ನಡುಕ್ತಾ ಇರುತ್ತೆ. ಕೊನ್ನನ ಆ ಕಡೆ ಈ ಕಡೆ ಒಂದು ಚೂರು ಅಲ್ಲಾಡಿಸ್ಲಿಲ್ವಲ್ಲ, ಹಾಗೆ ಆ ಮಾನ್ಸ್ಟರ್ ಅನ್ನೇ ನೋಡ್ತಾ ಇರ್ತಾಳೆ, ಹಾಗೆ ಭಯದಲ್ಲೇ ಇರ್ತಾ ಇರ್ತಾಳೆ. ಆವತ್ತಿನ ದಿನ ಹಾಗೆ ಕಳೆಯುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಆ ಭಯದಲ್ಲೇ ಆ ಫೈರ್ ಕ್ಯಾಂಪ್ ಹತ್ರ ಬಂದು ನೋಡ್ಬೇಕಾದ್ರೆ ಆ ಮಾನ್ಸ್ಟರ್ ಆ ಜಾಗವನ್ನೇ ಧ್ವಂಸ ಮಾಡಿ ಹೋಗಿರುತ್ತೆ. ಮತ್ತೆ ಆಲ್ರೆಡಿ ನಮ್ಮ ಹೀರೋಯಿನ್ ಈ ಜಾಗದಿಂದ ತುಂಬಾ ವಿಷಯಗಳನ್ನ ತಗೊಂಡಿರ್ತಾಳೆ ಅಲ್ವಾ. ಆ ಜಾಗದಲ್ಲಿ ಇದಕ್ಕೂ ಮುಂಚೆ ಈ ಐಲ್ಯಾಂಡ್ ಗೆ ಬಂದಿರೋ ಫೋಟೋಸ್ ಇರುತ್ತೆ. ಸೊ ಆ ಫೋಟೋಸ್ ಗಳನ್ನ ತಗೊಂಡು ನೋಡ್ಬೇಕಾದ್ರೆ ಒಂದು ಎರಡು ಕಣ್ಣು ಮಾತ್ರ ಇವ್ರಗಳನ್ನ ನೋಡ್ತಾ ಇರೋ ರೀತಿ ಕಾಣುತ್ತೆ. ಸೊ ಹಾಗಾದ್ರೆ ಆ ಮಾನ್ಸ್ಟರ್ ಇವ್ರಗಳನ್ನ ಸಾಯಿಸಿರ್ಬೇಕು ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೋತಾಳೆ ನಮ್ಮ ಹೀರೋಯಿನ್. ಸರಿ ಓಕೆ, ಇನ್ ಮುಂದೆ ಸ್ವಲ್ಪ ಹೊತ್ತು ಕೂಡ ನಾವು ಈ ಜಾಗದಲ್ಲಿ ಇರಬಾರ್ದು, ಬೇಗನೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ ಹೀರೋಯಿನ್ ಇವಳಿಗೆ ಒಂದು ಸೂಟ್ ಕೇಸ್ ಸಿಕ್ಕಿರುತ್ತೆ ಅಲ್ವಾ. ಆ ಸೂಟ್ ಕೇಸ್ ಅನ್ನ ತಗೊಂಡು ಅದ್ರ ಒಳಗಡೆ ಲೈಫ್ ಜಾಕೆಟ್ಸ್ ಅನ್ನೆಲ್ಲ ಇಟ್ಟು ಹೇಗಾದ್ರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೇಕು ಅಂತ ನೀರು ಒಳಗಡೆ ಇಳಿದು ಎಷ್ಟೋ ಟ್ರೈ ಮಾಡ್ತಾಳೆ ಈಜಾದ್ರೂ ಹೊಡ್ಕೊಂಡು ಹೋಗ್ಬಿಡೋಣ ಅಂತ. ಆದ್ರೆ ಅವಳ ಕೈಯಲ್ಲಿ ಆಗ್ತಾನೆ ಇಲ್ಲ. ಈ ರೀತಿ ಟ್ರೈ ಮಾಡಿನೆ ಆವತ್ತು ಈವ್ನಿಂಗ್ ಆಗ್ಬಿಡುತ್ತೆ. ಸೊ ಇದ್ರ ಮೇಲೆ ತಪ್ಪಿಸಿಕೊಂಡು ಇಲ್ಲಿಂದ ಹೋಗೋಕೆ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ ನಮ್ಮ ಹೀರೋಯಿನ್ ಸರಿ ಬೇರೆ ದಾರಿ ಇಲ್ಲ, ಇವತ್ತು ನಾವು ಇಲ್ಲೇನೆ ಸ್ಟೇ ಆಗ್ಬೇಕು. ಆದ್ರೆ ಎಲ್ಲಿರೋದು ಅಂತ ನಮ್ಮ ಹೀರೋಯಿನ್ ಸುತ್ತಮುತ್ತ ನೋಡ್ಬೇಕಾದ್ರೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸತ್ತ ಮರವನ್ನ ನೋಡಿದ್ವಲ್ವಾ, ಅದ್ರ ಒಳಗಡೆ ಹೋಗಿ ಹೌಸ್ಕೊಂಡು ಕೂತ್ಕೊಂಡು ಹಾಗೆ ಸೈಲೆಂಟ್ ಆಗಿ ಇದ್ದು ಬರ್ತಾಳೆ ನಮ್ಮ ಹುಡುಗಿ. ಇವಾಗ ರಾತ್ರಿನೂ ಆಗುತ್ತೆ, ಅದೇ ತರ ಮಾನ್ಸ್ಟರ್ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಏನನ್ನ ಮಾಡುತ್ತೆ ಅಂದ್ರೆ ಸುತ್ತಮುತ್ತ ನೋಡ್ಬಿಟ್ಟು ಜೋರಾಗಿ ಕಿರ್ಚ್ಕೊಳ್ಳುತ್ತೆ. ನಮ್ಮ ಹೀರೋಯಿನ್ ಒಂದು ತುಂಡು ಮರವನ್ನ ತಗೊಂಡು ಬಂದು ಹೊರಗಡೆ ಹಾಕಿದ್ಲಲ್ವಾ, ಅದ್ರ ಮೇಲೆ ನಿಂತ್ಕೊಂಡು ಜಂಪ್ ಮಾಡ್ತಾ ಇರುತ್ತೆ, ಆ ಮರವನ್ನ ಹಾಕಿ ರೋಲ್ ಮಾಡ್ತಾ ಇರುತ್ತೆ. ಆದ್ರೆ ಸದ್ಯ ಈ ಸಲ ನಮ್ಮ ಹೀರೋಯಿನ್ ಅನ್ನ ಏನು ಮಾಡೋಕೆ ಆಗ್ಲಿಲ್ಲ ಅದ್ರ ಕೈಯಲ್ಲಿ. ನಮ್ಮ ಹೀರೋಯಿನ್ ಅದೇ ತರ ಸದ್ಯ ಮಾಡ್ಲಿಲ್ವಲ್ಲ, ಹಾಗೆ ಸೈಲೆಂಟ್ ಆಗಿ ಇದ್ ಬಿಡ್ತಾಳೆ. ಆವತ್ತಿನ ರಾತ್ರಿ ಹಾಗೆ ಕಳೆಯುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗಿದ ತಕ್ಷಣ ನಮ್ಮ ಹೀರೋಯಿನ್ ಗೆದ್ದು ಬಂದು ಹೊರಗಡೆ ನೋಡ್ಬೇಕಾದ್ರೆ ಆ ಮರವನ್ನ ನಾಶ ಮಾಡಿಬಿಟ್ಟು ಹೋಗಿರುತ್ತೆ ಆ ಮಾನ್ಸ್ಟರ್. ಸರಿ ಇದ್ರ ಮೇಲೆ ಏನನ್ನ ಮಾಡೋಣ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಚಿಕ್ಕದಾಗಿ ಒಂದು ಐಡಿಯಾವನ್ನ ಮಾಡಿ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಬೀಚ್ ಸೈಡ್ ಅಲ್ಲಿ ಈಜ್ತಾ ಇರುತ್ತಲ್ವಾ, ಅವುಗಳನ್ನ ಹಿಡಿದು ಕಲ್ಲಿಂದ ಸಾಯಿಸಿ ಅದನ್ನ ತಗೊಂಡು ಬಂದು ಸಮುದ್ರಕ್ಕೆ ಹಾಕಿ ರೆಡಿಯಾಗಿರ್ತಾ ಇರ್ತಾಳೆ ಒಂದು ದೊಡ್ಡ ಮೀನನ್ನ ಹಿಡಿಯೋದಕ್ಕಾಗಿ. ಅದೇ ತರ ಒಂದು ದೊಡ್ಡ ಶಾರ್ಕ್ ಮೀನು ಬರುತ್ತೆ, ಅದನ್ನ ಕೊಂಬೆಯಿಂದ ಚುಚ್ಚಿ ಹಿಡಿದು ಬಿಡ್ತಾಳೆ. ಸೊ ಏನಕ್ಕಾಗಿ ನಮ್ಮ ಹೀರೋಯಿನ್ ಈ ಮೀನನ್ನ ಹಿಡಿದಿದ್ದಾಳೆ ಅಂದ್ರೆ ಇವಳು ತಿನ್ನೋದಕ್ಕಾಗಲ್ಲ, ಡೈಲಿ ರಾತ್ರಿ ಒಂದು ಮಾನ್ಸ್ಟರ್ ಬರ್ತಾ ಇದೆ ಅಲ್ವಾ. ಆ ಮಾನ್ಸ್ಟರ್ ಹತ್ರದಿಂದ ನಮ್ಮ ಹೀರೋಯಿನ್ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಏನಾದ್ರೂ ಅದಕ್ಕೆ ತಿನ್ನೋದಕ್ಕೆ ಕೊಟ್ರೆ ಅದು ನಮ್ಮನ್ನ ಬಿಟ್ಬಿಟ್ಟು ಅದನ್ನ ತಿನ್ಬಿಟ್ಟು ಹೋಗ್ಬಿಡುತ್ತೆ ಅಲ್ವಾ ಅಂತ ಚೆಕ್ ಮಾಡಿ ನೋಡೋದಕ್ಕಾಗಿ ಈ ರೀತಿ ಮೀನುಗಳನ್ನ ಹಿಡಿತಾ ಇರ್ತಾಳೆ ನಮ್ಮ ಹೀರೋಯಿನ್. ಆ ರೀತಿ ಹಿಡಿದಿದ್ದ ಮೀನನ್ನ ಒಂದು ಹಗ್ಗದಲ್ಲಿ ಕಟ್ಟಿ ನೇತಾಡೋಕೆ ಬಿಟ್ಬಿಟ್ಟು ದೂರದಲ್ಲಿ ಚಿಕ್ಕದಾಗಿ ಗುಳಿಯನ್ನು ತೋಡಿ ಒಳಗಡೆ ಕೂತು ಅವಳ ಮೇಲೆ ಮೊಟ್ಟೆ ಓಳೆಗಳನ್ನ ಹಾಕಿ ಕವರ್ ಮಾಡಿ ಇಟ್ಟು ಹೌಸ್ಕೊಂಡು ಕೂತ್ಕೋತಾಳೆ ನಮ್ಮ ಹೀರೋಯಿನ್. ಹಾಗೆ ಹೊರಗಡೆ ನೋಡ್ತಾನೆ ಇರ್ತಾಳೆ, ಟೈಮ್ ಹೋಗುತ್ತೆ ಹೋಗುತ್ತೆ ಕಳಿತಾನೆ ಇರುತ್ತೆ, ಕೊನೆವರೆಗೂ ಆ ಮಾನ್ಸ್ಟರ್ ಹೊರಗಡೆ ಬರಲೇ ಇಲ್ಲ. ಅದು ಮಾತ್ರ ಇಲ್ಲ, ಇವತ್ತು ಪೂರ್ತಿ ಮೀನನ್ನ ಹಿಡಿತಾ ಇದ್ದ ಕೆಲಸದಿಂದ ನಮ್ಮ ಹೀರೋಯಿನ್ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿರ್ತಾಳೆ. ಆದ್ರಿಂದ ಒಂದು ಸೆಕೆಂಡ್ ಕಣ್ಣನ್ನ ಮುಚ್ಚಬಿಟ್ಟು ಮತ್ತೆ ಓಪನ್ ಮಾಡಿ ನೋಡ್ಬೇಕಾದ್ರೆ ಮೀನನ್ನ ಕಾಣ್ತಾ ಇಲ್ಲ, ಅಂದ್ರೆ ಆ ಮಾನ್ಸ್ಟರ್ ತಗೋಬಿಟ್ಟಿದೆ ಅನ್ಸುತ್ತೆ. ಸೊ ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ, ನಮ್ಮ ಹೀರೋಯಿನ್ ಹೊರಗಡೆ ಬಂದು ಮೀನನ್ನ ಕಟ್ಟಿ ಹಾಕಿದ ಜಾಗವನ್ನು ನೋಡ್ಬೇಕಾದ್ರೆ ಅಲ್ಲಿ ಮೀನು ಇದ್ದಿದ್ದಕ್ಕಾದ ಪ್ರೂಫೇ ಇಲ್ಲ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಗೆ ಇನ್ನವೇ ಭಯ ಆಗುತ್ತೆ. ನಾವು ಇಲ್ಲಿಂದ ಹೇಗೆ ತಪ್ಪಿಸಿಕೊಂಡು
ಮಾಡ್ಕೊಂಡು ಹೋಗ್ತೀವಿ, ಇದೇ ತರ ಇರ್ತಾ ಇದ್ರೆ ಏನಾಗುತ್ತೆ ನಮ್ಮ ಸಿಚುವೇಶನ್ ಅಂತ ಹೆದರಿ ಸಮುದ್ರ ನೀರನ್ನೇ ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಯಾರೋ ತೇಲಿ ಬರೋ ರೀತಿ ಕಾಣುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಏನಿದು ಯಾರಾಗಿರ್ಬೋದು ಅದು ಅಂತ ಬೇಗ ಬೇಗ ಓಡಿ ಹೋಗಿ ಆ ಡೆಡ್ ಬಾಡಿಯನ್ನು ಗೆಳೆದು ಹೊರಗಡೆ ಬರ್ತಾಳೆ. ನೋಡಿದ್ರೆ ಆ ಡೆಡ್ ಬಾಡಿಯಲ್ಲಿ ಅರ್ಧ ಬಾಡಿ ಮಾತ್ರನೇ ಇರ್ತಾ ಇದೆ. ಅವರುವೇ ನಮ್ಮ ಹೀರೋಯಿನ್ ಬಂದಿದ್ದ ಬೋಟ್ ಅಲ್ಲಿ ಬಂದಿರೋರು ಅನ್ಸುತ್ತೆ. ಅದೇ ನಮ್ಮ ಹೀರೋಯಿನ್ ಬಂದಿದ್ದ ಬೋಟ್ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತಲ್ವಾ, ಸೊ ಇವರಿಗೆ ಅರ್ಧ ಬಾಡಿ ಮಾತ್ರನೇ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ಅವರ ಮುಖವನ್ನ ಏನೋ ಒಂದು ತುಂಬಾನೇ ಕ್ರೂರವಾಗಿ ಅಟ್ಯಾಕ್ ಮಾಡಿದೆ. ಮೇ ಬಿ ಇದನ್ನ ಮಾನ್ಸ್ಟರೇ ಮಾಡಿರ್ಬೇಕು ಅನ್ನೋದನ್ನ ನಮ್ಮ ಹೀರೋಯಿನ್ ಅರ್ಥ ಮಾಡ್ಕೋತಾಳೆ. ಸೊ ಇವಾಗ ನಮ್ಮ ಹೀರೋಯಿನ್ ಆ ಡೆಡ್ ಬಾಡಿಯನ್ನ ಎಲ್ಲಿಗೆ ಎಳ್ಕೊಂಡು ಬರ್ತಾರೆ ಅಂದ್ರೆ, ನಿನ್ನೆ ಹೇಗೋ ಆ ಮೀನನ್ನ ಇಟ್ಟು ನಮ್ಮ ಹೀರೋಯಿನ್ ಮೇಂಟೈನ್ ಮಾಡ್ಕೋಬಿಟ್ಲು, ಇವತ್ತು ಆ ಮಾನ್ಸ್ಟರ್ ಗೆ ಏನನ್ನಾದ್ರೂ ಕೊಡ್ಬೇಕು ಅಲ್ವಾ, ಅದಕ್ಕಾಗಿ ಡೆಡ್ ಬಾಡಿಯನ್ನ ಇವಾಗ ಎಳ್ಕೊಂಡು ಬರ್ತಾ ಇದ್ದಾಳೆ. ಅದೇ ತರ ಡೆಡ್ ಬಾಡಿಗೆ ಹಗ್ಗವನ್ನ ಕಟ್ಟಿ ಅದನ್ನ ನೇತಾಡೋ ರೀತಿ ಮಾಡ್ತಾಳೆ. ಅದೇ ತರ ಒಂದು ಜಾಗದಲ್ಲಿ ಹೌಸ್ಕೊಂಡು ರಾತ್ರಿ ಪೂರ್ತಿ ವೈಟ್ ಮಾಡ್ತಾ ಇರ್ತಾಳೆ. ಆದ್ರೆ ಈ ಸಲ ನಮ್ಮ ಹೀರೋಯಿನ್ ಕಣ್ಣನ್ನೆಲ್ಲ ಮುಚ್ಚಲಿಲ್ಲ. ಇವಾಗ್ಲಾದ್ರೂ ಹೇಗಾದ್ರೂ ಈ ಸಲನಾದ್ರೂ ಆ ಮೃಗವನ್ನ ನಾವು ನೋಡ್ಲೇಬೇಕು, ಆ ಮಾನ್ಸ್ಟರ್ ಅನ್ನ ನಮ್ಮ ಕಣ್ಣಾರಿ ನೋಡ್ಬಿಡ್ಬೇಕು ಅಂತ ವೇಟ್ ಮಾಡ್ತಾ ಇರ್ತಾಳೆ. ಅದೇ ತರ ಆ ಮಾನ್ಸ್ಟರ್ ಕೂಡ ಹೊರಗಡೆ ಬರುತ್ತೆ. ನೋಡೋದಕ್ಕೇನೆ ತುಂಬಾನೇ ಕ್ರೂರವಾಗಿ ಇರ್ತಾ ಇದೆ ಅದು. ಅದು ಹಾಗೆ ಬ್ಯಾಲೆನ್ಸ್ ಇರುವ ಡೆಡ್ ಬಾಡಿ ಪಾರ್ಟ್ ಅನ್ನ ಕೂಡ ಗೆಳ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಇದ್ರಲ್ಲೂ ಒಂದು ಒಳ್ಳೆ ವಿಷಯ ಏನು ಅಂದ್ರೆ, ಇವತ್ತು ಕೂಡ ಮೇಲ್ಗಡೆ ಚಿಕ್ಕದಾಗಿ ಒಂದು ಫ್ಲೈಟ್ ಹಾರಿ ಹೋಗುತ್ತೆ. ಸೊ ಇದ್ರ ಮುಖಾಂತರ ನಮ್ಮ ಹೀರೋಯಿನ್ ಗೆ ಏನು ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂದ್ರೆ, ಡೈಲಿ ಆ ಚಿಕ್ಕ ಫ್ಲೈಟ್ ಈ ಐಲ್ಯಾಂಡ್ ಅನ್ನ ಕ್ರಾಸ್ ಮಾಡಿ ಹೋಗ್ತಾ ಇದೆ. ಸೊ ಈ ಮೃಗ ಮಾತ್ರ ಈ ಜಾಗದಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಯಾವಾಗ್ಲೂ ತಪ್ಪಿಸಿಕೊಂಡು ಹೋಗ್ತಾ ಇದ್ದೆ. ಏನನ್ನ ಮಾಡೋಣ, ಆ ಮೃಗವನ್ನ ಏನನ್ನ ಮಾಡೋಣ ಅಂತ ಒಂದು ರೀತಿ ಒಂದು ಪ್ಲಾನ್ ಅನ್ನ ಹಾಕ್ತಾಳೆ. ಸೊ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಇವತ್ತು ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ, ಸರಿ ಓಕೆ ಕೆಳಗಡೆ ಇದ್ರೆ ತಾನೇ ನಾನು ಆ ಮಾನ್ಸ್ಟರ್ ಗೆ ಹೆದರ್ಕೋಬೇಕು, ನಾನು ಮೇಲ್ಗಡೆ ಹೋಗ್ತೀನಿ ಅಂತ ಯೋಚನೆ ಮಾಡಿ ಇವಳು ಮಡಗಿರುವ ಬಟ್ಟೆ ಎಲ್ಲವನ್ನು ಯೂಸ್ ಮಾಡಿ ಆ ಮರಗಳ ಮೇಲ್ಗಡೆ ಹಗ್ಗಗಳನ್ನ ಕಟ್ಟಿ ಅಲ್ಲಿ ಮಲ್ಕೊಳ್ಳೋ ರೀತಿ ಒಂದು ಅರೇಂಜ್ಮೆಂಟ್ ಅನ್ನ ಮಾಡ್ತಾಳೆ. ಅದನ್ನ ರೆಡಿ ಮಾಡಿ ಮುಗಿಸೋಷ್ಟರಲ್ಲಿ ಈವ್ನಿಂಗ್ ಆಗ್ಬಿಡುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಏನೆಲ್ಲ ತಿಂತಾ ಇದ್ದಾಳೆ ಅಂದ್ರೆ, ಈ ಜಾಗಗಳಲ್ಲಿ ಸಿಗುವ ಎಳ್ನೀರು ಮತ್ತೆ ಬೀಚ್ ಸೈಡ್ ಅಲ್ಲಿ ಸಿಗುವ ಮೀನುಗಳು ಅವುಗಳನ್ನ ತಿಂದು ತಿಂದೇ ನಮ್ಮ ಹೀರೋಯಿನ್ ಅವಳ ಬಾಡಿಯನ್ನ ಮೇಂಟೈನ್ ಮಾಡ್ತಾ ಇರ್ತಾಳೆ. ಇವಾಗ ರಾತ್ರಿ ಆಗಿದ ತಕ್ಷಣ ಹಾಗೆ ಮೇಲ್ಗಡೆ ಬಂದು ಮಲ್ಕೊಂಡು ಆ ಮಾನ್ಸ್ಟರ್ ಇವತ್ತು ರಾತ್ರಿ ಏನನ್ನ ಮಾಡುತ್ತೆ, ಅದು ಏನೆಲ್ಲ ಮಾಡುತ್ತೆ ಅನ್ನೋದನ್ನ ನೋಡೋದಕ್ಕಾಗಿ ನಮ್ಮ ಹೀರೋಯಿನ್ ವೇಟ್ ಮಾಡ್ತಾ ಇರ್ತಾಳೆ. ಹಾಗೆ ಭಯದಲ್ಲಿ ಮಲ್ಗಿ ನೋಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ ಗೆ ನಿದ್ದೆ ಬರೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಇವತ್ತು ಆ ಮಾನ್ಸ್ಟರ್ ಹೊರಗಡೆ ಬರಬಾರ್ದು, ಬರ್ಲೇಬಾರ್ದು ಅಂತ ಬೇಡಿ ತುಂಬಾನೇ ಹೆದರ್ಕೋತಾ ಇರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಏನನ್ನು ನೋಡಿ ತುಂಬಾನೇ ಹೆದರ್ಕೋತಾಳೆ. ಏನು ಅಂತ ನೋಡಿದ್ರೆ ಇವಾಗ್ಲೇನೆ ಆ ಮಾನ್ಸ್ಟರ್ ಅನ್ನ ಫುಲ್ ಆಗಿ ತೋರಿಸ್ತಾರೆ, ಅಂದ್ರೆ ಸಿಡಿಲಿನ ಬೆಳಕಲ್ಲಿ ತೋರಿಸ್ತಾರೆ. ನೋಡೋದಕ್ಕೇನೆ ತುಂಬಾನೇ ಕ್ರೂರವಾಗಿ ಇರ್ತಾ ಇದೆ ಅದು. ಇದನ್ನು ನೋಡಿದ ನಮ್ಮ ಹೀರೋಯಿನು ನಾವು ಸದ್ದು ಮಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು, ಸದ್ದು ಮಾಡಿಬಿಟ್ರೆ ಅಷ್ಟೇ ಆ ಮಾನ್ಸ್ಟರ್ ನಮ್ಮನ್ನ ನೋಡ್ಬಿಡುತ್ತೆ ಅಂತ ಸೈಲೆಂಟ್ ಆಗಿ ಇರ್ತಾಳೆ. ಆದ್ರೂ ಆ ಮಾನ್ಸ್ಟರ್ ಕೊನೆಗೆ ನಮ್ಮ ಹೀರೋಯಿನ್ ಅನ್ನ ನೋಡಿ ಬಿಡುತ್ತೆ. ಸೊ ಕೆಳಗಡೆಯಿಂದ ಜಂಪ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಹಿಡಿಯೋದಕ್ಕಾಗಿ ಟ್ರೈ ಮಾಡಿ ಜೋರಾಗಿ ಕಿರ್ಚ್ಕೋತಾ ಇರುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ರೆಡಿ ಮಾಡಿದ್ದ ಬಟ್ಟೆಗಳನ್ನೆಲ್ಲ ಕಿತ್ತಾಕ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಹೇಗಿರ್ಬೇಕು ಅವಳಿಗೆ, ಅಯ್ಯೋಯ್ಯೋ ದೇವ್ರ ಇಲ್ಲಿಂದ ತಪ್ಪಿಸಿಕೊಂಡು ಹೋದ್ರೆ ಸಾಕು ನಾವು ಅಂತ ಹೆದರಿ ಭಯದಲ್ಲಿ ಗೆದ್ದು ಬಿದ್ದು ಓಡಿ ಹೋಗ್ತಾ ಇರ್ತಾಳೆ. ಆದ್ರೆ ಆ ಮಾನ್ಸ್ಟರ್ ನಮ್ಮ ಹೀರೋಯಿನ್ ಅನ್ನ ಬಿಡೋ ರೀತಿ ಇಲ್ಲ, ನಮ್ಮ ಹೀರೋಯಿನ್ ಅನ್ನ ಚೇಸ್ ಮಾಡಿ ಹಿಂದೆನೆ ಕಿರ್ಚ್ಕೊಂಡು ಓಡಿ ಬರ್ತಿರುತ್ತೆ. ಆದ್ರೆ ಆ ಮಾನ್ಸ್ಟರ್ ಗೆ ನೆಲದ ಮೇಲೆ ಇರಬೇಕಾದ್ರೆ ನೆಗೆಟಿವ್ ಅನ್ಸುತ್ತೆ, ಯಾಕೆಂದ್ರೆ ಅದಕ್ಕೆ ಸ್ಪೀಡ್ ಆಗಿ ಇರೋಕೆ ಆಗ್ತಾ ಇಲ್ಲ, ಫಾಸ್ಟ್ ಆಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಆದ್ರಿಂದ ನೀರಿಗೆ ಜಂಪ್ ಮಾಡಿ ಅಲ್ಲಿಗೆ ಹೋಗಿ ಅದರ ಪವರ್ ಅನ್ನ ರೀಗೈನ್ ಮಾಡ್ಕೋಬಿಟ್ಟು ಮತ್ತೆ ನೆಲದ ಮೇಲ್ಗಡೆ ಬಂದು ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆ ರೀತಿನೇ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡಿ ಅವಳನ್ನ ಕೆಳಗಡೆ ತಳ್ಳಿ ಬಿಡಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಮೇಲೆದ್ದು ಆ ಮಾನ್ಸ್ಟರ್ ನಮ್ಮ ಹೀರೋಯಿನ್ ಹತ್ರ ಬರ್ಬೇಕಾದ್ರೆ ಅವಳ ಕೈಯಲ್ಲಿ ಯಾವಾಗ್ಲೂ ಒಂದು ಕೊಂಬೆಯನ್ನ ಹಿಡಿದು ಸುತ್ತಾಡ್ತಾ ಇರ್ತಾಳೆ ಅಲ್ವಾ, ಅದೇ ಶಾರ್ಪ್ ಮಾಡಿ ಮಡ್ಕೊಂಡಿರ್ತಾಳೆ ಅಲ್ವಾ, ಅದನ್ನು ಯೂಸ್ ಮಾಡಿ ಆ ಮಾನ್ಸ್ಟರ್ ಗೆ ಒಂದೇ ಚುಚ್ಚು ಅದಕ್ಕೂ ತುಂಬಾನೇ ಬ್ಲೀಡ್ ಆಗೋದಕ್ಕೆ ಶುರು ಆಗುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಗೆ ಹೊಡೆದು ಅವಳನ್ನ ಹಾರಿಸಿ ಬಿಡುತ್ತೆ. ಹಾರ್ಕೊಂಡು ಬಂದು ಒಂದು ಜಾಗದಲ್ಲಿ ಬೀಳ್ತಾಳೆ. ಮತ್ತೆ ನಮ್ಮ ಹೀರೋಯಿನ್ ಅನ್ನ ಕಚ್ಚೋಣ ಅಂತ ಅದು ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಆ ಸಮಯದಲ್ಲಿ ದೇವರೇ ನಮ್ಮ ಹೀರೋಯಿನ್ ಗೆ ಹೆಲ್ಪ್ ಮಾಡೋ ರೀತಿ ಒಂದು ಸಿಡಿಲು ಜೋರಾಗಿ ಆ ಮಾನ್ಸ್ಟರ್ ಪಕ್ಕದಲ್ಲೇ ಬೀಳುತ್ತೆ. ಸೊ ಆ ಸಿಡಿಲಿನ ಸದ್ದಿಗೂ ಆ ಬೆಳಕಿಗೂ ಆ ಮಾನ್ಸ್ಟರ್ ಹೆದರ್ಕೊಂಡು ಮತ್ತೆ ನೀರು ಒಳಗಡೆನೆ ಹೋಗ್ಬಿಡುತ್ತೆ. ಸೊ ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ಬಿಡುತ್ತೆ ಆ ಮಾನ್ಸ್ಟರ್ ಗೆ ಬೆಳಕು ಅಂದ್ರೇನೆ ಭಯ, ಆದ್ರಿಂದಾನೆ ರಾತ್ರಿ ಹೊತ್ತು ಮಾತ್ರ ಹೊರಗಡೆ ಬರ್ತಾ ಇದೆ ಅಂತ. ಆದ್ರಿಂದ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅವಳಿಗೆ ಗೊತ್ತಿರೋ ತರ ಅವಳ ಗಾಯಕ್ಕೆಲ್ಲ ಟ್ರೀಟ್ಮೆಂಟ್ ಅನ್ನ ಕೊಟ್ಕೊಂಡು ಆ ಸಮುದ್ರದಲ್ಲಿ ಆ ಸಮುದ್ರ ನೀರಲ್ಲಿ ಹಾಗೆ ಫ್ರೆಶ್ ಆಗಿ ಸ್ನಾನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ರೀತಿ ಸ್ನಾನ ಮಾಡ್ತಾನೆ ಇರ್ಬೇಕಾದ್ರೆ ದೂರದಲ್ಲಿ ಒಂದು ಲೈಫ್ ಬೋಟ್ ತೇಲ್ಕೊಂಡು ಬರ್ತಾ ಇರೋದನ್ನ ನೋಡ್ತಾಳೆ. ಏನಿದು, ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತ ಸ್ವಿಮ್ ಮಾಡಿ ಹತ್ರ ಹೋಗ್ತಾಳೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಇವರು ಬಂದಿದ್ದ ಶಿಪ್ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ವಾ, ಅದ್ರಲ್ಲಿ ಇದ್ದಿದ್ದ ಲೈಫ್ ಬೋಟೇ ಇದು. ತಕ್ಷಣ ಆ ಬೋಟ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ಇರೋದು ಯಾರು ಅಂದ್ರೆ ಒಬ್ಬರು ಕಪಲ್ಸ್ ಇರ್ತಾ ಇದ್ದಾರೆ. ಅದ್ರಲ್ಲೂ ಅವರು ಬೇರೆ ಯಾರು ಇಲ್ಲ, ಅದ್ರಲ್ಲಿ ಇರುವ ಹುಡುಗ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡೇ. ಆ ಹುಡುಗಿ ಕೂಡ ನಮ್ಮ ಹೀರೋಯಿನ್ ಅವಳ ಫ್ರೆಂಡೇ ಅನ್ಸುತ್ತೆ. ಸೊ ತಕ್ಷಣ ಐಲ್ಯಾಂಡ್ ಗೆ ಬಂದು ಸೇರ್ತಾರೆ.
ಬಂದಿದ್ದ ತಕ್ಷಣ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಅನ್ನ ತಪ್ಪಕೊಂಡು ಅಳ್ತಾಳೆ. ತುಂಬಾನೇ ಎಮೋಷನಲ್ ಆಗ್ತಾರೆ. ನೀನಿನ್ನ ಜೀವಂತವಾಗಿ ಇರ್ತಾ ಇದೆಯಾ ಅಂತ ಹುಡುಗ ಕೂಡ ನಮ್ಮ ಹೀರೋಯಿನ್ ಅನ್ನ ತಪ್ಪಕೊಂಡು ತುಂಬಾನೇ ಎಮೋಷನಲ್ ಆಗ್ತಾನೆ. ಆಮೇಲೆ ಏನು, ನಮ್ಮ ಹೀರೋಯಿನ್ ಹತ್ರ ಕೋಕೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೊಟ್ಟು ಎಲ್ ನೀರು ಫಿಶ್ ಅಂತ ಎಲ್ಲವನ್ನು ತಿನ್ನೋದಕ್ಕೆ ಕೊಟ್ಬಿಟ್ಟು ಈ ರೀತಿ ಜಾಗದಲ್ಲಿ ಆಲ್ರೆಡಿ ಇದ್ದವರು ತುಂಬಾ ಥಿಂಗ್ಸ್ ಗಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮ್ಯಾಚ್ ಬಾಕ್ಸ್ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲ ಯೂಸ್ ಮಾಡಿನೇ ಅಡುಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಮೇನ್ ಆಗಿ ಏನನ್ನ ಹೇಳ್ತಾರೆ ಅಂದ್ರೆ, ಬೇಗನೆ ನಾವು ಇಲ್ಲಿಂದ ಹೊರಟೋಗ್ ಬಿಡ್ಬೇಕು, ತಪ್ಪಿಸಿಕೊಂಡು ಹೋಗ್ಬೇಕು, ಬೇಗ ಎಲ್ಲವನ್ನು ಪ್ಯಾಕ್ ಮಾಡ್ಕೊಳ್ಳಿ, ಯಾಕೆ ಅಂದ್ರೆ ಈ ಜಾಗದಲ್ಲಿ ಒಂದು ಕ್ರೂರವಾದ ಮಾನ್ಸ್ಟರ್ ಇರ್ತಾ ಇದೆ ಅಂತ ಹೇಳಿದ ತಕ್ಷಣ ಯಾರು ಇದನ್ನ ನಂಬುತ್ತಾರೆ? ಬಾಯ್ ಫ್ರೆಂಡ್ ಸರಿ, ಆ ಹುಡುಗಿನೂ ಸರಿ ಇದನ್ನ ನಂಬೋದಕ್ಕೆ ರೆಡಿಯಾಗೇ ಇಲ್ಲ. ಏನನ್ನ ನೀನು ಮಾತಾಡ್ತಾ ಇದೆಯಾ, ಲೂಸ್ ಲೂಸ್ ಹಂಗೆ ಮಾತಾಡ್ತಾ ಇದೆಯಲ್ಲ, ನಾವು ಇಲ್ಲೇನೆ ಇರ್ತೀವಿ, ಈ ಐಲ್ಯಾಂಡ್ ಅಲ್ಲೇ ಇರ್ತೀವಿ, ನಾವು ಹೇಗೆ ಇವಾಗ ತಪ್ಪಿಸಿಕೊಂಡು ಈ ಐಲ್ಯಾಂಡ್ ಗೆ ಬಂದ್ವಿ, ಅದೇ ರೀತಿನೇ ನನ್ನ ಬಾಯ್ ಫ್ರೆಂಡ್ ಬರೋದಕ್ಕೆ ಚಾನ್ಸಸ್ ಇದೆ, ಅವನನ್ನ ಕಾಣ್ತಾ ಇಲ್ಲ, ಮೇ ಬಿ ಈ ಜಾಗಕ್ಕೆ ಬರೋದಕ್ಕೆ ಚಾನ್ಸಸ್ ಇದೆ ಅಲ್ವಾ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋಯಿನ, ನಿನ್ನ ಬಾಯ್ ಫ್ರೆಂಡ್ ಅವನು ಸತ್ತೋದ, ಅವನು ನನ್ನ ಜೊತೆಗೇನೆ ಐಲ್ಯಾಂಡ್ ಗೆ ಬಂದು ಸೇರಿದ್ದ, ಆದ್ರೆ ಅವನ ಹೊಟ್ಟೆಗೆ ಸಮುದ್ರದ ಸ್ಟೋನ್ ಚುಚ್ಕೊಂಡಿತ್ತು, ಆದ್ರಿಂದ ಹುಡುಗ ಸತ್ತೋಗ್ಬಿಟ್ಟ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿದ ಹುಡುಗಿ ತುಂಬಾನೇ ಅಪ್ಸೆಟ್ ಆಗಿ ಬಿಡ್ತಾಳೆ, ತಕ್ಷಣ ಅಲೋನ್ ಆಗಿ ಹೋಗಿ ಕೂತ್ಕೋತಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಹತ್ರ, ನಾನು ಹೇಳೋದನ್ನ ನಂಬು, ನಾನು ಹೇಳೋದನ್ನ ಕೇಳು, ಯಾಕೆ ನೀನು ನನ್ನನ್ನು ನಂಬೋದೇ ಇಲ್ಲ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಬಾಯ್ ಫ್ರೆಂಡ್, ನೀನು ತುಂಬಾ ದಿನದಿಂದ ಈ ಐಲ್ಯಾಂಡ್ ಅಲ್ಲಿ ಒಬ್ಬೊಂಟಿಯಾಗಿ ಇರ್ತಾ ಇದೆಯಲ್ವಾ, ಆದ್ರಿಂದಾನೇ ನಿನಗೆ ಇಲ್ಯೂಷನ್ಸ್ ಬರ್ತಾ ಇದೆ ಅನ್ಸುತ್ತೆ, ಸೊ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಹೋಗ್ತಾ ಹೋಗ್ತಾ ಎಲ್ಲವೇ ಸರಿಯಾಗಿ ಬಿಡುತ್ತೆ, ಓಕೆನಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಸ್ಟಿಕ್ ಅನ್ನೆಲ್ಲ ತೋರಿಸ್ತಾಳೆ. ಇಲ್ಲಿ ನೋಡು, ಈ ಸ್ಟಿಕ್ ಅಲ್ಲಿ ಬ್ಲಡ್ ಆಗಿರ್ತಾ ಇದೆಯಲ್ವಾ, ಇದನ್ನ ಯೂಸ್ ಮಾಡಿನೇ ನಾನು ಆ ಮಾನ್ಸ್ಟರ್ ಜೊತೆ ಫೈಟ್ ಮಾಡಿದೆ, ಈ ಸ್ಟಿಕ್ ಮೇಲೆ ಕಪ್ಪಾಗಿ ಇರ್ತಾ ಇದೆಯಲ್ಲ, ಅದು ಆ ಮಾನ್ಸ್ಟರ್ ಇನ ಬ್ಲಡ್ ಅಂತ ತುಂಬಾ ವಿಷಯಗಳನ್ನ ಹೇಳ್ತಾಳೆ. ಆದ್ರೆ ಏನೇ ಹೇಳಿದ್ರು ಆ ಬಾಯ್ ಫ್ರೆಂಡ್ ಕೇಳ್ತಾ ಇಲ್ಲ, ನಮ್ಮ ಹೀರೋಯಿನ್ ಅನ್ನ ನಂಬ್ತಾನೆ ಇಲ್ಲ. ಆದ್ರೂ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ, ಆ ಬಾಯ್ ಫ್ರೆಂಡ್ ಹತ್ರ ಒಂದು ಕೀಚನ್ ಇರುತ್ತೆ, ಅದರಲ್ಲಿ ಚಿಕ್ಕ ಚಾಕು ರೀತಿ ಒಂದು ವಿಷಯ ಇರುತ್ತೆ, ಸೊ ಅದನ್ನ ಅವನ ಹತ್ರದಿಂದ ತಗೊಂಡು ನಾನು ಇದನ್ನ ಯೂಸ್ ಮಾಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ, ಅವನು ಕೊಡ್ತಾನೆ, ಅದನ್ನ ತಗೊಂಡು ಅಲ್ಲಿಂದ ಸ್ವಲ್ಪ ದೂರ ಬರ್ತಾಳೆ ಹೀರೋಯಿನ್. ಆವಾಗ ಈ ಕಡೆ ಆ ಬಾಯ್ ಫ್ರೆಂಡ್ ಮತ್ತೆ ಇನ್ನೊಬ್ಬಳು ಹುಡುಗಿ ಹಾಗೆ ಸೈಲೆಂಟ್ ಆಗಿ ಏನನ್ನು ಮಾತಾಡ್ಕೋತಾರೆ, ಸೊ ಏನು ಅಂತದನ್ನ ಮಾತಾಡ್ಕೋತಾರೆ, ಈ ರೀತಿ ಹೀರೋಯಿನ್ ಗೆ ಹುಚ್ಚಿಡ್ದು ಬಿಟ್ಟಿದೆ ಅನ್ನೋ ರೀತಿನೇ ಮಾತಾಡ್ತಾ ಇರ್ತಾರೆ. ಆದ್ರೆ ಈ ಸೈಡ್ ಅಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟು ಮೀನುಗಳನ್ನ ಬೇಟೆ ಆಡ್ತಾಳೆ, ಮತ್ತೆ ಇವರುಗಳು ಟ್ರಾವೆಲ್ ಮಾಡೋದಕ್ಕಾಗಿ ಎಲ್ಲ ವಿಷಯಗಳನ್ನು ಅರೇಂಜ್ ಮಾಡಿ ಮಡಗ್ತಾಳೆ. ಆಮೇಲೆ ಮತ್ತೆ ಇವರುಗಳ ಹತ್ರ ಬಂದು, ಬನ್ನಿ ಲೇಟ್ ಆಗಿದೆ ಆಲ್ರೆಡಿ, ನಾವು ಹೊರಡೋಣ ಇಲ್ಲಿಂದ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಆ ಬಾಯ್ ಫ್ರೆಂಡ್ ಮತ್ತೆ ಹುಡುಗಿ, ನಿನಗೇನು ಹುಚ್ಚ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ, ಸುಮ್ನೆ ಸೈಲೆಂಟ್ ಆಗಿ ನಮ್ಮ ಜೊತೆ ಇರ್ತಾ ಇರು, ಇಲ್ಲಾಂದ್ರೆ ನಿನಗೆ ಅಷ್ಟೇ ನೋಡು ಅಂತ ಹೆದರ್ಸ್ಬಿಡ್ತಾರೆ. ಅದೇ ತರ ಬಾಯ್ ಫ್ರೆಂಡ್ ಕೂಡ ತುಂಬಾನೇ ರೂಡ್ ಆಗಿ ಮಾತಾಡಿ ಬಿಡ್ತಾನೆ. ಸೊ ಇದನ್ನ ಕೇಳಿದ ನಮ್ಮ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರಿಂದ ಏನನ್ನ ಮಾಡ್ತಾಳೆ ಅಂದ್ರೆ, ಅವಳಿಗೆ ಸಿಗುವ ಸ್ವಲ್ಪ ಗ್ಯಾಪ್ ಅನ್ನು ಯೂಸ್ ಮಾಡಿ ಅವಳು ಅರೇಂಜ್ ಮಾಡಿರುವ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು, ನೀವು ಬೇಕಾಗಿದ್ರೆ ಇಲ್ಲೇ ಇದ್ದು ಸಾಯಿರೋ, ನಾನು ಇಲ್ಲಿಂದ ಹೊರಡ್ತೀನಿ, ಹೋಗ್ರಲ್ಲೇ ಅಂತ ಹೇಳ್ಬಿಟ್ಟು ಬೋಟ್ ಅನ್ನ ತಗೊಂಡು ಅಲ್ಲಿಂದ ಹೊರಡೋಣ ಅಂತ ಮೂವ್ ಆಗ್ತಾವಳೆ ನಮ್ಮ ಹೀರೋಯಿನ್. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗೋದನ್ನ ಬಾಯ್ ಫ್ರೆಂಡ್ ನೋಡಿ ಬಿಡ್ತಾವಣೆ, ಸುಮ್ನೆ ಬಿಡ್ತಾನೆ. ಆಮೇಲೆ ಇಬ್ಬರು ಸ್ಪೀಡ್ ಆಗಿ ಓಡಿ ಬಂದು ಆ ಬೋಟ್ ಅನ್ನ ಹಿಡ್ಕೊಂಡು ನಮ್ಮ ಹೀರೋಯಿನ್ ಗೂ ಹೊಡೆದು ಹೊರಗಡೆ ಎಳೆದು ಬಿಡ್ತಾರೆ. ನಮ್ಮ ಹೀರೋಯಿನ್ ಎಷ್ಟೋ ಹೇಳ್ತಾಳೆ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದು ಮಾನ್ಸ್ಟರ್ ಇರ್ತಾ ಇದೆ, ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅದು ನಮ್ಮನ್ನ ಸಾಯಿಸಿ ಬಿಡುತ್ತೆ ಅಂತ ಎಷ್ಟೋ ಹೇಳ್ತಾಳೆ. ಆದ್ರೂ ಅವರುಗಳು ಏನನ್ನು ಕೇಳ್ತಾ ಇಲ್ಲ, ನಮ್ಮ ಹೀರೋಯಿನ್ ಮಾತಾಡೋದನ್ನ ಕಿವಿಗೇನೆ ಹಾಕೋತಾ ಇಲ್ಲ. ಅದ್ರಲ್ಲೂ ಆ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ, ಬೋಟ್ ಸ್ಟಿಕ್ ಅನ್ನ ತಗೊಂಡು ನಮ್ಮ ಹೀರೋಯಿನ್ ಮುಖಕ್ಕೇನೆ ಹೊಡೆದು ಬಿಡ್ತಾಳೆ. ಅಷ್ಟೇ, ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಸೊ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಹೀರೋಯಿನ್ ಕಾನ್ಶಿಯಸ್ ಗೆ ಬಂದು ಕಣ್ಬಿಟ್ಟು ನೋಡ್ಬೇಕಾದ್ರೆ ಕತ್ತಲೆ ಆಗ್ಬಿಟ್ಟಿರುತ್ತೆ, ರಾತ್ರಿ ಆಗ್ಬಿಟ್ಟಿದೆ. ಅಂದ್ರೆ ಏನು, ಮಾನ್ಸ್ಟರ್ ಹೊರಗಡೆ ಬರುವ ಸಮಯ ಇದು. ಅದು ಮಾತ್ರ ಇಲ್ಲ, ಈ ಕಡೆ ನಮ್ಮ ಹೀರೋಯಿನ್ ಅನ್ನ ಬೇರೆ ಕಟ್ಟಿ ಹಾಕಿ ಮಡಗಿದ್ದಾರೆ. ಸೊ ಹೀರೋಯಿನ್ ಇಲ್ಲಿಂದಾನೇ ಕಿರ್ಚ್ಕೋತಾಳೆ, ಲೋ ಬೇಗ ನನ್ನ ಹಗ್ಗವನ್ನ ಬಿಚ್ಚಿಕೊಡ್ರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಮಾನ್ಸ್ಟರ್ ಬಂದ್ಬಿಡುತ್ತೆ ಅಷ್ಟೇ, ಆಮೇಲೆ ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟೇ ಹೇಳಿದ್ರು ಅವರುಗಳು ಕೇಳ್ತಾನೆ ಇಲ್ಲ. ಆವಾಗ ಬಾಯ್ ಫ್ರೆಂಡ್, ಏನು ನೀನು ಸುಮ್ನೆ ಕಿರ್ಚಾಡ್ತಾನೆ ಇದೆಯಲ್ಲ, ಸುಮ್ನೆ ಸೈಲೆಂಟ್ ಆಗಿ ಇರೋಕೆ ಆಗಲ್ವಾ ನಿನ್ನ ಕೈಯಲ್ಲಿ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ, ಆವಾಗ ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಲ್ವಾ, ಅವಳು ಇದಕ್ಕೇನೆ ಹೇಳ್ದೆ, ಈ ಹುಡುಗಿಯನ್ನ ಈ ಟ್ರಿಪ್ಗೆ ಕರ್ಕೊಂಡು ಬರಬೇಡಿ ಅಂತ. ನೀನು ನನ್ನ ಮಾತನ್ನ ಕೇಳ್ದ, ನೋಡು ನಿನ್ನ ಗರ್ಲ್ ಫ್ರೆಂಡ್ ಯಾವ ರೀತಿ ಹುಚ್ಚಿ ರೀತಿ ಬಿಹೇವ್ ಮಾಡ್ತಾ ಇದ್ದಾಳೆ, ನಮ್ಮ ಗ್ರೂಪಿಗೆಲ್ಲ ಇವಳು ಸೆಟ್ಟೇ ಆಗಲ್ಲ ಅಂತ ನಾನು ಮುಂಚಿತವಾಗಿ ನಿನಗೆ ಹೇಳಿದ್ದೆ ಅಲ್ವಾ ಅನ್ನೋ ತರ ಹೇಳಿ ಬಾಯ್ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾಳೆ ಆ ಹುಡುಗಿ. ಅದಕ್ಕೆ ಬಾಯ್ ಫ್ರೆಂಡ್ ಕೂಡ, ಹೌದು ಏನನ್ನ ಮಾಡುವುದು, ನಾನು ಇವಳನ್ನ ಬಿಟ್ಟು ದೂರ ಆಗ್ಬೇಕು ಅಂತ ಅನ್ಕೊಂಡೆ, ಬ್ರೇಕಪ್ ಮಾಡಿ ಬಿಡೋಣ ಅಂತ, ಆದ್ರೆ ನನ್ನ ಜೊತೆಗೇನೆ ಟ್ರಿಪ್ಗೆ ಬಂದ್ಬಿಟ್ಲು. ಸರಿ ಬಿಡು, ಅದೆಲ್ಲ ಇರ್ಲಿ, ಲೇಮ ಹೀರೋಯಿನ್ ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯ, ಸೈಲೆಂಟ್ ಆಗಿರು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಏನಿವನು ಈ ರೀತಿ ಇರ್ತಾ ಇದಾನಲ್ಲ, ನಮ್ಮನ್ನ ಅರ್ಥನೆ ಮಾಡ್ಕೋತಾ ಇಲ್ವಲ್ಲ, ನಮಗೆ ಬ್ರೇಕಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನ, ಇಷ್ಟೊಂದು ಚೀಪಾದ ಕ್ಯಾರೆಕ್ಟರ್ ಇವನು ಅಂತ ಟೆನ್ಷನ್ ಆಗಿ, ಲೋ ಸ್ವಲ್ಪ ನಾನು ಹೇಳೋದನ್ನ ಕೇಳ್ರೋ, ನನ್ನನ್ನಾದ್ರೂ ಬಿಚ್ಚಿಕೊಡಿ, ನನಗೆ ಕಟ್ಟಿರೋ ಹಗ್ಗಗಳನ್ನ ಬಿಚ್ಚಿಕೊಡಿ, ನಾನಾದ್ರೂ ಸೇಫ್ ಆಗಿರ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಇನ್ನೊಬ್ಳು ಹುಡುಗಿ
ಇರ್ತಾಳೆ ಅಲ್ವಾ. ಅವಳು ಹಾಗೆ ಬೀಚ್ ಸೈಡ್ ಅಲ್ಲಿ ಬಂದು ನಿಧಾನಕ್ಕೆ ಚಿಕ್ಕದಾಗಿ ಒಂದು ವಾಕಿಂಗ್ ರೀತಿ ಮಾಡ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಮೀನು ಸತ್ತಿರೋದನ್ನ ನೋಡ್ತಾಳೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಹತ್ರ ಪ್ಲೀಸ್ ಕೊಡು ಬಿಚ್ಕೊಡು ಅಂತ ತುಂಬಾನೇ ಕೇಳ್ಕೊತಾ ಇರ್ತಾಳೆ. ಈ ಕಡೆ ಆ ಹುಡುಗಿ ಮೀನನ್ನ ತಗೊಂಡು ನೋಡ್ಬೇಕಾದ್ರೆ ಅದನ್ನ ಏನೋ ಒಂದು ಕ್ರೂರವಾಗಿ ಸಾಯಿಸಿರೋ ರೀತಿ ಕಾಣುತ್ತೆ. ಏನನ್ನ ಇದನ್ನ ಈ ರೀತಿ ಮಾಡಿರ್ಬೋದು ಅಂತ ಆ ಹುಡುಗಿ ತುಂಬಾನೇ ಕನ್ಫ್ಯೂಷನ್ ಆಗಿ ಹುಡುಗಿ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅನ್ನು ತೋರಿಸ್ತಾರೆ. ಅವಳು ಇನ್ನವೇ ಅವಳ ಬಾಯ್ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇರ್ತಾಳೆ ಹಗ್ಗವನ್ನ ಬಿಚ್ಚಿಕೊಡು ಅಂತ. ಹಾಗಿರ್ಬೇಕಾದ್ರೆ ಆ ಇನ್ನೊಬ್ಬಳು ಹುಡುಗಿ ಜೋರಾಗಿ ಕಿರ್ಚಿಕೊಳ್ಳುವ ಸದ್ದು ಕೇಳುತ್ತೆ. ಆ ಸದ್ದನ್ನ ಕೇಳಿದ ನಮ್ಮ ಹೀರೋಯಿನ್ ಅದು ಬಂದ್ಬಿಡ್ತು ಅಷ್ಟೇ, ನಮ್ಮ ಕಥೆ ಎಲ್ಲ ಮುಗ್ದೋಗ್ಬಿಡುತ್ತೆ, ಬೇಗ ಹಗ್ಗವನ್ನ ಬಿಚ್ಚಿಕೊಡು ಅಂತ ನಮ್ಮ ಹೀರೋಯಿನ್ ಹೆದರ್ಕೋಬೇಕಾದ್ರೆ ಅದಕ್ಕೆ ಬಾಯ್ ಫ್ರೆಂಡ್ ಆ ಹುಡುಗಿಗೆ ಏನಾಯ್ತು ಅಂತ ಆ ಹುಡುಗಿಯನ್ನ ನೋಡೋದಕ್ಕಾಗಿ ಕೈಗೆ ಬೆಂಕಿ ಸ್ಟಿಕ್ ಅನ್ನ ತಗೊಂಡು ಆ ಹುಡುಗಿ ಇರುವ ಜಾಗಕ್ಕೆ ಓಡಿ ಬರ್ತಾವನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಹುಡುಗಿಯನ್ನ ತಳೆ ಕೆಳಗೆ ಬಿಟ್ಟು ಅವಳನ್ನ ಹಾಗೆ ಜೀವಂತವಾಗಿ ತಿಂತಾ ಇರುತ್ತಂತೆ ಆ ಮಾನ್ಸ್ಟರ್. ಹೇಗಿರ್ಬೇಕು ಇದನ್ನ ನೋಡುವ ಬಾಯ್ ಫ್ರೆಂಡ್ ಹುಡುಗನಿಗೆ ಶಾಕ್ ಆಗಿ ಬಿಡ್ತಾನೆ ಹುಡುಗ. ಅವನ ಕೈಯಲ್ಲಿ ಇರುವ ಬೆಂಕಿ ಸ್ಟಿಕ್ ಅನ್ನು ಯೂಸ್ ಮಾಡಿನೇ ಆ ಮಾನ್ಸ್ಟರ್ ಅನ್ನ ಅಟ್ಯಾಕ್ ಮಾಡ್ತಾವನೆ. ಅದೇ ತರ ಮಾನ್ಸ್ಟರ್ ಗೆ ಬೆಳಕು ಅಂದ್ರೆ ಭಯ ಅಲ್ವಾ, ಆದ್ರಿಂದ ಆ ಹುಡುಗಿಯನ್ನ ಬಿಟ್ಬಿಟ್ಟು ಅಲ್ಲಿಂದ ಹಾಗೆ ಸಮುದ್ರಕ್ಕೆ ಜಂಪ್ ಮಾಡಿ ಬಿಡುತ್ತೆ. ಸೊ ಹುಡುಗ ಮತ್ತೆ ಆ ಹುಡುಗಿಯನ್ನ ಕಾಪಾಡೋಣ ಅಂತ ಹೋಗ್ಬೇಕಾದ್ರೆ ಮತ್ತೆ ಆ ಮಾನ್ಸ್ಟರ್ ಬಂದು ಫಟ್ ಅಂತ ಆ ಹುಡುಗಿಯನ್ನ ನೀರು ಒಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅಷ್ಟೇ, ಇದನ್ನ ನೋಡಿ ಶಾಕ್ ಆಗಿ ನಿಂತಿರ್ತಾನೆ ಹುಡುಗ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಹೇಗೋ ಕಷ್ಟಪಟ್ಟು ಹಗ್ಗಗಳನ್ನ ಬಿಚ್ಚಕೊತಾಳೆ. ಹಗ್ಗವನ್ನ ಮರದಲ್ಲಿ ಉಜ್ಜಿ ಉಜ್ಜಿನೇ ಹಗ್ಗವನ್ನ ಕಟ್ ಮಾಡಿ ತಪ್ಪಿಸಿಕೊಂಡಿರ್ತಾಳೆ. ಬೇಗ ಬೇಗ ಬಂದು ಇಲ್ಲಿ ಫ್ರೀಜ್ ಆಗಿ ನಿಂತಿರುವ ಅವಳ ಬಾಯ್ ಫ್ರೆಂಡ್ ಅನ್ನ ಕಾಪಾಡಿ ಕಾಡು ಒಳಗಡೆ ಎಳ್ಕೊಂಡು ಹೋಗ್ಬಿಡ್ತಾಳೆ. ಸೊ ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋಯಿನ್ ಒಂದು ಮರದಿಂದ ಕೆಳಗಡೆ ಇಳಿದು ಬಂದು ನಡೆಯೋದಕ್ಕೆ ಶುರು ಮಾಡ್ತಾಳೆ. ಅದೇ ತರ ಅವಳ ಬಾಯ್ ಫ್ರೆಂಡ್ ಇನ್ನೊಂದು ಮರದ ಮೇಲೆ ನಿಂತಿರ್ತಾವನೆ. ಹೆದರಿ ಹೋಗಿದ್ದಾನೆ ಹುಡುಗ, ಅವನ ಮೈಯೆಲ್ಲ ನಡುಕ್ತಾ ಇರುತ್ತೆ. ಆವಾಗ ನಮ್ಮ ಹೀರೋಯಿನ್ ಸರಿ ಬಿಡು ಪರವಾಗಿಲ್ಲ, ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ನಾನು ಹೇಳಿದ್ದಾನೆ ಯಾಕೆ ನೀನು ನಂಬಲಿಲ್ಲ, ಸೊ ನಾವು ಬೇಗನೆ ಇಲ್ಲಿಂದ ಹೊರಡಬೇಕು, ಇವಾಗ ಏನನ್ನ ಮಾಡ್ಬೇಕು ಗೊತ್ತಾ ನಾವು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಡೋದಕ್ಕಾಗಿ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನವೇ ಆ ಬಾಯ್ ಫ್ರೆಂಡ್ ಒಂದ್ ರೀತಿ ಫ್ರೀಜ್ ಆಗಿ ಇರ್ತಾ ಇದ್ದಾನೆ, ಇನ್ನ ಹೆದರಿ ಹೋಗಿದ್ದಾನೆ. ಆ ಭಯದಿಂದ ಹೊರಗಡೆನೆ ಬಂದಿಲ್ಲ ಹುಡುಗ. ಆದ್ರೆ ಇವಾಗ್ಲೇನೆ ನಮ್ಮ ಹೀರೋಯಿನ್ ಅವಳ ಮಾತನ್ನ ಕೇಳ್ತಾ ಇರ್ತಾನೆ ಹುಡುಗ, ಅವಳನ್ನ ನಂಬೋದಕ್ಕೆ ಶುರು ಮಾಡಿದ್ದಾನೆ. ಆಮೇಲೆ ನಮ್ಮ ಹೀರೋಯಿನ್ ಫಿಶ್ ಅನ್ನೆಲ್ಲ ಬಾಯ್ಲ್ ಮಾಡಿ ಅದನ್ನ ಹಾಗೆ ಪ್ಯಾಕ್ ಮಾಡ್ಕೋತಾ ಇರ್ತಾಳೆ ಟ್ರಾವೆಲ್ ಗಾಗಿ. ಆಮೇಲೆ ಆ ಮ್ಯಾಚ್ ಬಾಕ್ಸ್ ಅನ್ನ ನೋಡಿದ್ರೆ ಅದ್ರ ಒಳಗಡೆ ಇದ್ದಿದ್ದ ಸ್ಟಿಕ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಇನ್ಮುಂದೆ ಇದು ನಮಗೆ ಬೇಕಾಗಿಲ್ಲ ಅಂತ ಅನ್ಕೊಂಡು ಆ ಮ್ಯಾಚ್ ಬಾಕ್ಸ್ ಅನ್ನು ಬೆಂಕಿಗೆ ಹಾಕ್ಬಿಡ್ತಾಳೆ. ನಂತರ ಇಬ್ಬರುವೆ ಎಲ್ಲ ಥಿಂಗ್ಸ್ ಅನ್ನು ಪ್ಯಾಕ್ ಮಾಡ್ಕೊಂಡು ಆ ಲೈಫ್ ಬೋಟ್ ಗೆ ಹತ್ಕೋತಾರೆ. ಆಮೇಲೆ ಅಲ್ಲಿಂದ ಇಬ್ಬರುವೆ ಹೊರಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇನ್ನವೇ ಆ ಬಾಯ್ ಫ್ರೆಂಡ್ ತುಂಬಾನೇ ಗಾಬರಿಯಲ್ಲೇ ಇರ್ತಾ ಇದ್ದಾನೆ. ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ನೀರು ಒಳಗಡೆ ಏನೋ ಒಂದು ಹೋಗೋದನ್ನ ನೋಡ್ತಾನೆ ಹುಡುಗ. ಅದನ್ನ ನೋಡಿದ ತಕ್ಷಣ ಅಯ್ಯೋ ಮತ್ತೆ ಅದು ಬಂದ್ಬಿಡ್ತು, ಅಷ್ಟೇ ನಮ್ಮ ಕತೆ ಮುಗ್ದೋಗ್ಬಿಡುತ್ತೆ, ಅದು ನಮ್ಮನ್ನ ಸಾಯಿಸಿ ಬಿಡುತ್ತೆ ಅಂತ ಹುಡುಗ ಹೆದರ್ಕೊಳ್ಳೋದಕ್ಕೆ ಶುರು ಮಾಡಿದ ತಕ್ಷಣ ಆವಾಗ ನಮ್ಮ ಹೀರೋಯಿನ್ ಅವನನ್ನ ಸಮಾಧಾನ ಮಾಡ್ತಾಳೆ. ಹೆದರ್ಕೋಬೇಡ, ಆ ಮಾನ್ಸ್ಟರ್ ಹಗಲೊತ್ತಲ್ಲಿ ಬರಲ್ಲ, ಅದಕ್ಕೆ ಬೆಳಕು ಅಂದ್ರೇನೆ ಭಯ, ಅದು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಮಾನ್ಸ್ಟರ್ ಸಡನ್ ಆಗಿ ಬಂದು ಇವರ ಬೋಟ್ ಅನ್ನ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಇವರುಗಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆದ್ರಿಂದ ಇವರುಗಳ ಲೈಫ್ ಬೋಟ್ ಅನ್ನ ಭಯಂಕರವಾಗಿ ಅಟ್ಯಾಕ್ ಮಾಡುತ್ತೆ. ಒಂದು ಸ್ಟೇಜ್ ಅಲ್ಲಿ ಆ ಬೋಟ್ ಅನ್ನೇ ಹೊಡೆದಕೊಂಡು ಅದ್ರ ತಲೆ ಮಾತ್ರ ಹೊರಗಡೆ ಬಂದು ತೋರಿಸುತ್ತೆ. ನೋಡೋದಕ್ಕೇನೆ ಅದ್ರ ಮುಖ ತುಂಬಾನೇ ಕ್ರೂರವಾಗಿ ಇರ್ತಾ ಇದೆ. ಇವರುಗಳು ಅದಕ್ಕೆ ಹಾಕಿ ಸರ್ಸರಿಯಾಗಿ ಹೊಡಿತಾ ಇರ್ತಾರೆ. ಆದ್ರಿಂದ ಆ ಮಾನ್ಸ್ಟರ್ ಹೆದರ್ಕೊಂಡು ಮತ್ತೆ ನೀರು ಒಳಗಡೆನೆ ಹೋಗ್ಬಿಡುತ್ತೆ. ಸದ್ಯ ಅದು ಇಲ್ಲಿಂದ ಹೋಗ್ಬಿಟ್ಟಿದೆ, ಹೇಗಾದ್ರೂ ನಾವು ಇಲ್ಲಿಂದ ಕ್ರಾಸ್ ಮಾಡಿ ಬೇಗನೆ ಹೋಗ್ಬಿಡ್ಬೇಕು, ತಪ್ಪಿಸ್ಕೋ ಬಿಡೋಣ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಆ ಮಾನ್ಸ್ಟರ್ ನಮ್ಮ ಹೀರೋಯಿನ್ ಅವಳ ಕಾಲನ್ನ ಹಿಡಿದು ಎಳೆದು ನೀರು ಒಳಗಡೆ ಹೋಗ್ಬಿಡುತ್ತೆ. ಅಷ್ಟೇ, ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಅವಳ ಹತ್ರ ಒಂದು ಚಿಕ್ಕ ಕತ್ತಿ ಇರುತ್ತೆ ಅಲ್ವಾ, ಚಾಕು, ಅದು ಬಾಯ್ ಫ್ರೆಂಡ್ ಹತ್ರದಿಂದ ತಗೊಂಡಿದ್ದು. ಅದ್ರ ನೆನಪು ಆಗಿದ್ದ ತಕ್ಷಣ ಅದನ್ನ ತಗೊಂಡು ಎರ್ರ ಬಿರಿ ಆ ಮಾನ್ಸ್ಟರ್ ಗೆ ಚುಚ್ಚುತ್ತಾಳೆ, ಭಯಂಕರವಾಗಿ ಚುಚ್ಚುತ್ತಾ ಇರ್ತಾಳೆ. ಆ ರೀತಿ ಚುಚ್ಚಬೇಕಾದ್ರೆ ಆ ಮಾನ್ಸ್ಟರ್ಗೂ ನೋವಾಗುತ್ತೆ ಅಲ್ವಾ. ಆದ್ರಿಂದ ಅದು ನಮ್ಮ ಹೀರೋಯಿನ್ ಅನ್ನ ಬಿಟ್ಬಿಟ್ಟು ಮೇಲ್ಗಡೆ ನೋಡ್ಬೇಕಾದ್ರೆ ಬಾಯ್ ಫ್ರೆಂಡ್ ಹುಡುಗ ನೀರಲ್ಲಿ ಮೇಲ್ಗಡೆ ತೇಳ್ತಾ ಇರ್ತಾವನೆ. ಆದ್ರಿಂದ ತಕ್ಷಣ ಅವನನ್ನ ಹಿಡಿದು ಗೆಳ್ಕೊಂಡು ಬೇಗ ಬೇಗ ಅದ್ರ ತೂತು ಒಳಗಡೆ ಹೋಗ್ಬಿಡುತ್ತೆ. ಸೊ ಇದನ್ನ ನೋಡಿದ ನಮ್ಮ ಹೀರೋಯಿನ್ ಕೈಯಲ್ಲಿ ಏನನ್ನು ಮಾಡೋಕೇನೆ ಆಗ್ಲಿಲ್ಲ, ಪಾಪ ತುಂಬಾನೇ ಬೇಜಾರಾಗಿದ್ದು ಫೀಲ್ ಮಾಡಿ ಮೇಲ್ಗಡೆ ತಪ್ಪಿಸ್ಕೊಂಡು ಬರ್ತಾಳೆ. ಹೊರಗಡೆ ಬಂದು ನೋಡ್ಬೇಕಾದ್ರೆ ಆ ಬೋಟ್ ಹೊಡೆದೋಗಿರುತ್ತೆ. ಸೊ ಇದನ್ನ ರೆಡಿ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಇನ್ನವೇ ಟೈಮ್ ಹಿಡಿಯುತ್ತೆ ಅಲ್ವಾ. ಆದ್ರಿಂದ ತುಂಬಾನೇ ಕೋಪದಲ್ಲಿ ಇರ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಸೊ ಒಂದು ಡಿಸಿಷನ್ ಗೆ ಬರ್ತಾಳೆ, ಇದ್ರ ಮೇಲೆ ನಾನು ನಿನ್ನ ಬಿಡಲ್ಲ, ನಿನಗೆ ಒಂದು ಕತೆ ತೋರಿಸ್ತೀನಿ, ನಿನ್ನ ಕತೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಯೋಚನೆ ಮಾಡಿ ಮೇಲ್ಗಡೆ ಬಂದು ನೋಡ್ಬೇಕಾದ್ರೆ ಲಾಸ್ಟ್ ಆಗಿ ಬೆಂಕಿಯನ್ನ ಕಚ್ಚಿದ್ಲಲ್ವಾ, ಅದು ಕೂಡ ಇವಾಗ ಕೆಟ್ಟೋಗ್ತಾ ಇರುತ್ತೆ. ಆದ್ರೂ ಹೇಗೋ ಉಫ್ ಉಫ್ ಅಂತ ಮಾಡಿ ಆ ಬೆಂಕಿ ಕೆಡದೇ ಇರೋ ರೀತಿ ನೋಡ್ಕೋತಾಳೆ. ಆಮೇಲೆ ಅಲ್ಲಿರುವ ಅವಳ ಡೈರಿಯನ್ನು ತಗೊಂಡು ಮತ್ತೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ರೀತಿ ಈ ಐಲ್ಯಾಂಡ್ ಅಲ್ಲಿ ನಾನು ಸಿಗೋಕೊಂಡೆ, ಆವಾಗ ಒಂದು ಮಾನ್ಸ್ಟರ್ ಅನ್ನ ನೋಡಿದೆ, ಈ ರೀತಿಯೆಲ್ಲ ನಾನು ಮಾಡಿದೆ, ಆ ಮಾನ್ಸ್ಟರ್ ಯಾವಾಗ್ಲೂ ನನ್ನನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ಸೊ ಆದ್ರಿಂದ ಈ ಸಲ ಆ ಮಾನ್ಸ್ಟರ್ ಜೊತೆ ನಾನು ಫೈಟ್ ಮಾಡ್ತೀನಿ, ಅಕಸ್ಮಾತ್ ನಾನು ಇವಾಗ ಬರ್ದಿರೋ ಲೆಟರ್ ನಿಮ್ಮ ಕೈಗೆ ಸಿಗುತ್ತೆ
ಸತ್ಯ ಅಂದ್ರೆ ನಾನು ಆ ಮಾನ್ಸ್ಟರ್ ಜೊತೆ ಫೈಟ್ ಮಾಡಿ ನಾನು ಅದರಲ್ಲಿ ತೀರೋಗ್ಬಿಟ್ಟಿದ್ದೀನಿ ಅಂತ ಅರ್ಥ. ಆದ್ರೂ ಆ ಮಾನ್ಸ್ಟರ್ ಜೊತೆ ನಾನು ಜಗಳ ಮಾಡಿದ್ದೀನಿ ಅನ್ನೋ ಖುಷಿ ನನಗಿರುತ್ತೆ ಅನ್ನೋ ತರ ಬರ್ಕೊಂಡೇ ಇರ್ತಾಳೆ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಹೀರೋಯಿನ್ ಅದ್ರ ಜೊತೆ ಫೈಟ್ ಮಾಡೋದಕ್ಕಾಗಿ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನ ತೋರಿಸ್ತಾರೆ. ಏನನ್ನ ಮಾಡ್ತಾಳೆ ಅಂದ್ರೆ ಕೊಂಬೆಗಳು ಎಲ್ಲವನ್ನು ಮುರಿದು ಒಂದೊಂದು ಸ್ಟಿಕ್ ಆಗಿ ತಗೊಂಡು ಎಲ್ಲವನ್ನು ಶಾರ್ಪ್ ಮಾಡಿ ಮಡುಗ್ತಾಳೆ. ಆ ಸ್ಟಿಕ್ಸ್ ಗಿಂತ ತುಂಬಾನೇ ಸ್ಟ್ರಾಂಗ್ ಆದ ವೆಪನ್ ಬೇಕು ಅನ್ನೋದಕ್ಕಾಗಿ ಏನನ್ನ ಮಾಡ್ತಾಳೆ ಅಂದ್ರೆ ಆಲ್ರೆಡಿ ಒಂದು ಸಮಾಧಿಯನ್ನ ನೋಡಿದ್ಲಲ್ವಾ, ಅದನ್ನ ತೋಡಿ ಅದ್ರ ಒಳಗಡೆ ಇರುವ ಸ್ಕೆಲಿಟನ್ ಅನ್ನ ತಗೊಂಡು ನೋಡ್ಬೇಕಾದ್ರೆ ಅದ್ರ ತಲೆ ಬುರುಡೇನೆ ಹೊಡೆದೋಗಿರುತ್ತೆ. ಈ ರೀತಿ ಮಾಡಿರೋದು ಆ ಮಾನ್ಸ್ಟರೇ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ ಹುಡುಗಿ. ಆದ್ರೂ ಆ ಸ್ಕೆಲಿಟನಿನ ಬೋನ್ಸ್ ಎಲ್ಲವನ್ನು ಹೊಡೆದು ಅದನ್ನು ಶಾರ್ಪ್ ಮಾಡಿ ತುಂಬಾನೇ ಭಯಂಕರವಾದ ವೆಪನ್ ಎಲ್ಲ ರೆಡಿ ಮಾಡಿ ಮಡಿಕೋತಿರ್ತಾಳೆ ನಮ್ಮ ಹುಡುಗಿ. ಹೀಗೇನೆ ಕೋಪದಲ್ಲಿ ಎಲ್ಲವನ್ನು ರೆಡಿ ಮಾಡ್ಕೋತಾನೆ ಇರ್ಬೇಕಾದ್ರೆ ಅದೇ ತರ ಅವತ್ತು ರಾತ್ರಿ ಆಗುತ್ತೆ, ಕತ್ತಲೆ ಉಂಟಾಗ್ಬಿಟ್ಟಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಮಾನ್ಸ್ಟರ್ ಅನ್ನ ತೋರಿಸಬೇಕಾದ್ರೆ ಅದು ನೀರಿಂದ ಹೊರಗಡೆ ಬಂದು ನೋಡುತ್ತೆ, ನೋಡಿದ್ರೆ ಬೆಂಕಿ ಉರಿತಾ ಇರುತ್ತೆ. ಈ ಮಾನ್ಸ್ಟರ್ಗೆ ಬೆಳಕು ಅಂದ್ರೇನೆ ಆಗಲ್ಲ ಅಲ್ವಾ, ಅದರಲ್ಲೂ ಬೆಂಕಿ ಅಂದ್ರೆ ಆಗೋದೇ ಇಲ್ಲ. ಆದ್ರಿಂದ ಅದನ್ನ ಆಫ್ ಮಾಡೋಣ ಅಂತ ಎದ್ದು ಹೊರಗಡೆ ಬರುತ್ತೆ. ನೀರನ್ನ ಬಿಟ್ಟು ಆಚೆ ಬರುತ್ತೆ ಮಾನ್ಸ್ಟರ್. ಅದು ಹತ್ರ ಬಂದಿದ ತಕ್ಷಣ ನಮ್ಮ ಹೀರೋಯಿನ್ ಕರೆಕ್ಟ್ ಆಗಿ ಆ ಮಾನ್ಸ್ಟರ್ ನ ಸುತ್ತ ಬೆಂಕಿ ಹುರಿಯೋ ರೀತಿ ಅರೇಂಜ್ ಮಾಡಿರ್ತಾಳೆ. ಸೊ ಬೆಂಕಿಗಳ ಮಧ್ಯ ಆ ಮಾನ್ಸ್ಟರ್ ಸಿಗಕೋಳ ರೀತಿ ಆಗ್ಬಿಟ್ಟಿರುತ್ತೆ. ಅಲ್ಲೇ ಮಧ್ಯದಲ್ಲಿ ನಮ್ಮ ಹೀರೋಯಿನ್ ಕೂಡ ಇರ್ತಾ ಇರ್ತಾಳೆ. ಸೊ ಆ ಮಾನ್ಸ್ಟರ್ ಅನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಅವಳ ವೆಪನ್ಸ್ ಗಳನ್ನ ತಗೊಂಡು ಅದನ್ನ ಅಟ್ಯಾಕ್ ಮಾಡೋಕೆ ಬರ್ತಾಳೆ. ಮತ್ತೆ ಆ ಮಾನ್ಸ್ಟರ್ ಕೂಡ ನೆಲದ ಮೇಲೆ ವೀಕ್ ಆಗಿ ಇರುತ್ತೆ ಅಲ್ವಾ, ಆದ್ರಿಂದ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಇರುವ ಸ್ಟಿಕ್ ಅನ್ನು ಯೂಸ್ ಮಾಡಿ ಆ ಮಾನ್ಸ್ಟರ್ ಗೆ ಚುಚ್ಚುತ್ತಾಳೆ. ಅದು ಕೂಡ ರಿಟರ್ನ್ ನಮ್ಮ ಹೀರೋಯಿನ್ ಗೆ ಹೊಡೆಯುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಅದ್ರ ಬಗ್ಗೆ ಕೇರೆ ಮಾಡದೆ ಮತ್ತೆ ಮತ್ತೆ ಆ ಸ್ಟಿಕ್ ಅನ್ನು ಯೂಸ್ ಮಾಡಿ ಆ ಮಾನ್ಸ್ಟರ್ ಗೆ ಭಯಂಕರವಾಗಿ ಚುಚ್ಚುತ್ತಾ ಇರ್ತಾಳೆ. ಸೂಪರ್ ಆಗಿ ಅದನ್ನ ಅಟ್ಯಾಕ್ ಮಾಡ್ತಾ ಇರ್ತಾಳೆ. ಅದ್ರ ಮೈಯಿಂದ ತುಂಬಾನೇ ಬ್ಲೀಡ್ ಆಗೋದಕ್ಕೆ ಶುರು ಆಗುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ತುಂಬಾ ವೆಪನ್ಸ್ ಗಳನ್ನ ರೆಡಿ ಮಾಡಿದ್ಲಲ್ವಾ, ಅದನ್ನೆಲ್ಲ ಎಲ್ಲಿಟ್ಟಿದ್ದಾಳೆ ಅಂದ್ರೆ ನಮ್ಮ ಹೀರೋಯಿನ್ ಎಲ್ಲೆಲ್ಲ ಬೀಳ್ತಾಳೋ ಆ ಜಾಗದಲ್ಲೆಲ್ಲ ಮಡಗಿದ್ದಾಳೆ ಅವುಗಳನ್ನ. ಸೊ ಒಂದೊಂದು ವೆಪನ್ ಆಗಿ ತಗೊಂಡು ಭಯಂಕರವಾಗಿ ಆ ಮಾನ್ಸ್ಟರ್ ಅನ್ನ ಅಟ್ಯಾಕ್ ಮಾಡಿ ಚುಚ್ಚಿ ಸಾಯಿಸ್ತಾಳೆ. ಒಂದು ಸ್ಟೇಜ್ ಅಲ್ಲಿ ಆ ಮಾನ್ಸ್ಟರ್ ಭಯಂಕರವಾಗಿ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡಿ ಅವಳನ್ನ ಎತ್ತಿ ದೂರ ಬೀಸಾಕ್ ಬಿಡುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಆ ಜಾಗದಿಂದ ಕೂಡ ಒಂದು ವೆಪನ್ ಅನ್ನ ತಗೊಂಡು ಬಂದು ಆ ಮಾನ್ಸ್ಟರ್ ಗೆ ಚುಚ್ಚಿ ಅದ್ರ ಜೊತೆ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾ ಇರ್ತಾಳೆ. ಆ ಮಾನ್ಸ್ಟರ್ ಕೈಯಲ್ಲೇ ಇವಾಗ ಆಗ್ತಾ ಇಲ್ಲ, ಅದ್ರ ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಾ ಇಲ್ಲ. ಆದ್ರೂ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಹೊಡೆದು ಅವಳನ್ನ ಎತ್ತಿ ಆ ಸರ್ಕಲ್ ಅನ್ನೇ ಬಿಟ್ಟು ದೂರ ಬೀಸಾಕ್ ಬಿಡುತ್ತೆ. ಮತ್ತೆ ಆ ಮಾನ್ಸ್ಟರ್ ಕೂಡ ಆ ಬೆಂಕಿಯಿಂದ ತಪ್ಪಿಸಿಕೊಂಡು ನಿಧಾನಕ್ಕೆ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಅವಳ ಹತ್ರ ಬರುತ್ತೆ. ನಮ್ಮ ಹೀರೋಯಿನ್ ಆ ಶಾರ್ಪ್ ಆದ ವೆಪನ್ ಅನ್ನ ಕೈಗೆ ತಗೊಂಡು ರೆಡಿಯಾಗಿ ನಿಂತಿರ್ತಾಳೆ. ಆದ್ರೆ ಸದ್ಯ ಆ ಮಾನ್ಸ್ಟರ್ ಗೆ ತುಂಬಾನೇ ಬ್ಲೀಡ್ ಆಗಿದ್ರಿಂದ ಹಾಗೆ ಅನ್ಕಾನ್ಶಿಯಸ್ ಆಗಿ ದುಪ್ ಅಂತ ಕೆಳಗಡೆ ಬಿದ್ದೋಗುತ್ತೆ. ಅಷ್ಟೇ ಇದ್ರ ಮೇಲೆ ನಮ್ಮ ಹೀರೋಯಿನ್ ಸುಮ್ಮನೆ ಇರ್ತಾಳ, ಆಲ್ರೆಡಿ ತುಂಬಾನೇ ಕೋಪದಲ್ಲಿ ಇರ್ತಾ ಇದ್ದಾಳೆ ಅಲ್ವಾ. ತುಂಬಾನೇ ಕೋಪದಿಂದ ಆ ಮಾನ್ಸ್ಟರ್ ಹತ್ರ ಬಂದು ಅವಳ ಕೈಯಲ್ಲಿ ಇರುವ ಚಿಕ್ಕ ಚಾಕ್ ಅನ್ನು ಯೂಸ್ ಮಾಡಿ ಆ ಮಾನ್ಸ್ಟರ್ ಕತ್ತನ್ನ ಕರಕರ ಅಂತ ಕುಯ್ದು ಬಿಡ್ತಾಳೆ. ಹಾಗೆ ಜೂಮ್ ಔಟ್ ಮಾಡಿ ತೋರಿಸಬೇಕಾದ್ರೆ ಅಲ್ಲಿ ಉಂಟಾಗಿದ್ದ ಫೈರ್ ಇಂದ ಆ ಇಡೀ ಐಲ್ಯಾಂಡ್ ಬೆಂಕಿ ಹಿಡ್ಕೊಂಡು ಉರಿತಾ ಇರುತ್ತೆ. ಆಮೇಲೆ ಏನು, ನಮ್ಮ ಹೀರೋಯಿನ್ ಇವಾಗ ಆ ಮಾನ್ಸ್ಟರ್ ಅನ್ನ ಕೊಂದಾಯ್ತು. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಇವಾಗ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕಾಗಿ ಒಂದು ಡ್ಯಾಮೇಜ್ ಆದ ಬೋಟ್ ಕೂಡ ಇರ್ತಾ ಇದೆ, ಅದನ್ನ ರೆಡಿ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೋದು ಇಲ್ವಾ. ಯಾವಾಗ್ಲೂ ನೈಟ್ ಆದ್ರೆ ಆ ಐಲ್ಯಾಂಡ್ ಅನ್ನ ಕ್ರಾಸ್ ಮಾಡಿ ಒಂದು ಚಿಕ್ಕ ಫ್ಲೈಟ್ ಹಾರಿ ಹೋಗ್ತಾನೆ ಇರುತ್ತೆ. ಸೊ ಅವ್ರುಗಳು ಕೂಡ ನಮ್ಮ ಹೀರೋಯಿನ್ ಅನ್ನ ಬಂದು ಕಾಪಾಡಿರೋದಕ್ಕೆ ಚಾನ್ಸಸ್ ಇದೆ ಅನ್ನೋ ರೀತಿ ತೋರಿಸಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೀಗಿತ್ತು ಮೂವಿ, ಚೆನ್ನಾಗಿತ್ತಲ್ವಾ? ನಿಮ್ಮ ಎಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಸೆಕೆಂಡ್ ಗೆ ಸೆಕೆಂಡ್ ಥ್ರಿಲ್ ಆಗಿರ್ತಾ ಇತ್ತು ಅಲ್ವಾ? ಮತ್ತೆ ಎಲ್ಲರೂ ವಿಡಿಯೋಸ್ ಅನ್ನ ನೋಡ್ತೀರಾ, ಆದ್ರೆ ಯಾರುವೇ ವಿಡಿಯೋಸ್ ಅನ್ನ ಲೈಕ್ ಮಾಡೋದಿಲ್ಲ, ಯಾಕೆ? ನನ್ನ ಹತ್ರ ಏನಾದ್ರೂ ತಪ್ಪಿದ್ರೆ ಅದನ್ನ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ನೀವು ಕೊಡುವ ಒಂದೊಂದು ಲೈಕ್ ನನಗೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಸೊ ಮರ್ಯಾದೆ ವಿಡಿಯೋಸ್ ಗಳಿಗೆ ಲೈಕ್ ಮಾಡಿ. ಮತ್ತೆ ನೀವು ಈ ರೀತಿಯ ಒಂದು ಐಲ್ಯಾಂಡ್ ಅಲ್ಲಿ ಒಬ್ಬರೇ ಒಬ್ಬೊಂಟಿಯಾಗಿ ಸಿಗೋಕೋಬಿಟ್ರೆ ಫಸ್ಟ್ ಸ್ಟೆಪ್ ಏನನ್ನ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.